ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ ಸೊ ಕಳೆದ ಒಂದು ವಾರಗಳಲ್ಲಿ ನಾವು ಬ್ರದರ್ ರಸಲ್ ಬರೆದಂತ 5ನೇ ವಾಲ್ಯೂಮ್ ಏನ್ ಮಾಡ್ತಾ ಇದ್ರಿ ನಾವು ಓದ್ತಾ ಇದ್ರಿ ಅದರ ಸೊ ಕಳೆದ ನೋಡ್ಬೇಕ್ರೆ ಈ ಚಾಪ್ಟರ್ 9 ಬ್ಯಾಪ್ಟಿಸಮ್ ಅನ್ನು ವಿಟ್ನೆಸ್ ಅಂತ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಒಂದು ಸಾಕ್ಷಿ ನಮ್ಮ ಜೀವಿತದಲ್ಲಿ ಯಾವ ರೀತಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ರೆ ನಾವು ಅನೇಕ ಒಂದು ಪಾಯಿಂಟ್ಸ್ಗಳನ್ನ ನೋಡಿದ್ರಿ ಅದರ ಸೊ ಅದ್ರಲ್ಲಿ ನಾವೇನ್ ನೋಡಿದ್ರೆ ಮುಖ್ಯವಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಶೋಧನೆ ಬರಬೇಕಾದ್ರೆ ನಾನು ನಿರಾಸೆ ಆಗಂತ ಒಂದು ಇಂಥ ಒಂದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಶೋಧನೆಗಳು ಬಂದ ಏನಕ್ಕೆ ಅಂದ್ರೆ ದೇವ್ರು ನಮ್ಮನ್ನ ಶಿಕ್ಷಿಸ್ತಾರೆ ಅಂತಂದ್ಬಿಟ್ಟು ಮಾತ್ರ ಅಲ್ಲ, ದೇವ್ರು ನಮ್ನ ಏನ್ ಮಾಡ್ತಾರೆ ಪರೀಕ್ಷಿಸ್ತಾರೆ ಅಂತಂದ್ಬಿಟ್ಟು ಕೂಡ ಒಂದು ಮುಖ್ಯವಾಗಿರುವಂತಹ ಪಾಯಿಂಟ್. ಅಂದ್ರೆ ಏನಕ್ಕೆ ಪರೀಕ್ಷಿಸ್ತಾರೆ ಅಂತಂದ್ರೆ ಆತನ ಕೊಡುವಂತ ಒಂದು ದೈವಿಕ ಸ್ವಭಾವಕ್ಕೆ ನಾವು ದೇವ್ರು ಮಾಡೋದು ನಮ್ಗೆ ಎಲ್ಲಾ ರೀತಿಯಲ್ಲಿ ನಮ್ಗೆ ಸಿದ್ಧತೆ ಮಾಡಿ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ನಡ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ಒಂದೇನಾಗಿದೆ ಒಂದು ಸೂಚನೆ ಆಗಿದೆ ಅಂತಂದ್ಬಿಟ್ಟು ಅಲ್ವರ. ಸೊ ಅದೇ ರೀತಿ ನಮ್ಮ ಮನಸ್ಸಲ್ಲಿ ಈ ತರ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಹಲವಾರು ಒಂದು ಸಂದೇಹಗಳು ಬರ್ಬೋದು. ಹಲವಾರು ಸಂದೇಹಗಳಿಗೆ ನಾವೇನ್ ನೋಡ್ತೀವಿ ಸತ್ಯವೇದದಲ್ಲಿ ಆ ತರ ನಾವು ನಿರಾಶ ಆಗೋದ್ರಿಂದ ಬೇಕಾಗಿಲ್ಲ ಸೊ ಎಲ್ಲ ಒಂದು ಸಂದೇಹಗಳಿಗೆ ನಾವು ಉತ್ತರ ಎಲ್ಲಿ ನೋಡ್ಬೇಕಂದ್ರೆ ಸತ್ಯವೇದದಲ್ಲಿ ಮಾಡ್ತೀವಿ ನಾವು ಉತ್ತರ ನೋಡ್ಬೇಕು ಅಂತ ನೋಡ್ತೀವಿ. ಸೊ ಸತ್ಯವೇದ ಮುಖಾಂತರ ನೋಡ್ಬೇಕಾದ್ರೆ ಈಗ ಎಲ್ಲ ಒಂದು ಏನಂತಾರೆ ಸಂದೇಹಗಳಿಗೆ ಏನಂತಾರೆ ನಮ್ಮ ಅದು ಸಾಮಾನ್ಯವಾಗಿ ನಮ್ಮ ಏನಂತಾರೆ ನಮ್ಮ ಬಲಹೀನತೆಯನ್ನು ಬರೋಂತ ಒಂದು ಸಂದೇಹಗಳು ಅದರ ಈ ಸಂದೇಹಗಳಿಗೆ ಏನ್ ಮಾಡ್ಬೇಕು ವಚನ ಮುಖಾಂತರ ಮಾಡಿ ನಾವು ಉತ್ತರಗಳನ್ನ ನೋಡ್ಬೇಕು ಅಂತ ನೋಡಿದ್ರೆ ಅದರ ಸೊ ಅದನ್ನ ಕಳೆದ ವಾರಗಳನ್ನ ಓದ್ಬಿಟ್ಟು ಏನ್ ಮಾಡ ಚಾಪ್ಟರ್ ಅನ್ನ ಕೊನೆ ಮುಗಿಸಿದ್ರಿ. ಸೊ ಈ ವಾರ ಏನ್ ಮಾಡೋ ಅಂತಂದ್ರೆ ಇನ್ನೊಂದು ಚಾಪ್ಟರ್ ಫಿಫ್ತ್ ವಾಲ್ಯೂಮ್ನಲ್ಲಿ ದ ಸ್ಪಿರಿಟ್ ಆಫ್ ಎ ಸೌಂಡ್ ಮೈಂಡ್ ಅಂತಂದ್ಬಿಟ್ಟು ಒಂದು ಚಾಪ್ಟರ್ ಏನ್ ಮಾಡೋಣ ನಾವು ಓದೋಣ ಅದರ. ಸೊ ಇದು ಇದಾಗಿದ ನಂತರ ಬರೋಂತ ಒಂದು ಚಾಪ್ಟರ್ ನಂಬರ್ 10 ಅವರ. ಸೊ ತಮಿಳಲ್ಲಿ ತೆಳಿಂದ ಬುದ್ಧಿ ಉಳ್ಳ ಆವಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ. ಸೊ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಬ್ರದರ್ ಅಸಲ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ಇದು ಓದೋಣ. ಅದರ ಇದು ಬ್ಯೂಟಿಫುಲ್ ಆಗಿದೆ, ಅನೇಕ ಒಂದು ಪಾಯಿಂಟ್ಸ್ಗಳು ಹೇಳ್ತಾರೆ ಅದರ ನಮ್ದು ಒಂದು ನಮ್ದು ಏನಂತಾರೆ ಈ ಒಂದು ಈ ಮೆಂಟಲ್ ಕೆಪಾಸಿಟಿನ ಹೆಂಗೆ ನಾವು ರಿಟೈನ್ ಮಾಡಬೇಕು, ಹೆಂಗೆ ನಾವು ಇಟ್ಕೊಬೇಕು ಅಂತ ಅಂತಾರೆ, ನಮ್ಮ ಬುದ್ಧಿನ ಹೆಂಗೆ ಸ್ವಾಧೀನದಲ್ಲಿ ಇಟ್ಕೊಬೇಕು ಅಂತ ಏನ್ ಮಾಡ್ತಾರೆ ಅನೇಕ ಒಂದು ಪಾಯಿಂಟ್ಗಳನ್ನ ಹೇಳ್ತಾರೆ. ಅದನ್ನ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಪೇಜ್ ನಂಬರ್ 249 ಕನ್ನಡದಲ್ಲಿ ಯಾರು ಓದ್ತಾರೆ ಸ್ಟಾರ್ಟಿಂಗು. ದೃಢವಾದ ಮನಸ್ಸಿನ ಆತ್ಮ ಅದರ ಅಥವಾ ನೋಡ್ಬೇಕ್ರೆ ನಮ್ಮ ಮನಸ್ಸನ್ನ ದೃಢವಾಗಿ ಇಟ್ಕೊಬೇಕಂತಾರೆ. ಯಾವ ವಿಚಾರದಲ್ಲಿ ಹೆಂಗ್ ದೃಢವಾಗಿ ಇಟ್ಕೊಳೋದು ಅಂತ ಏನ್ ಮಾಡ್ತಾರೆ ಈ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ ಹೇಳ್ತಾರೆ ಅದರ. ಸರಿ, ಓಕೆ, ನೆಕ್ಸ್ಟ್. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಏಳಿತನದ ಆತ್ಮವಲ್ಲ. ಅದರ ಅದು ವಚನ ಅಲ್ವರಷ್ಟು ಅದಕ್ಕೆ ಮೇಲೆ ಏನೋ ಇದೆಯಾ ಸಬ್ಮಿಟಿಂಗ್. ಕರ್ತನ ಜನರಲ್ಲಿರುವ ಆತ್ಮನು ಹೆದರಿಕೆ ಎಂಬ ಆತ್ಮವನ್ನು ಹೊಡೆದೋಡಿಸುತ್ತದೆ. ಅದರ ಸೊ ಫಸ್ಟ್ ಇಲ್ಲಿ ಬಿಡದ ರಸಲ್ಲಿ ಏನ್ ಮಾಡೋದು ಏನಂತಂದ್ರೆ ದೇವರ ಆತ್ಮ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಈ ಒಂದು ಹೆದರಿಕೆ ಒಂದು ಭಯ ಇರೋಂತ ಆತ್ಮ ಏನ್ ಮಾಡ್ತಾರೆ ನಮ್ಮಲ್ಲಿ ಓಡಿಸ್ತಾರೆ ಅಂತಂದ್ರೆ ಮಾಡ್ತಾರೆ ಹೇಳ್ತಾರೆ ಅದರ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದರ ನಮ್ಮಲ್ಲಿ ಭಯ ಇತ್ತು ಅಂದ್ರೆ ಏನದು ಸೂಚನೆ ಅದರ. ಸೊ ನಮ್ಮಲ್ಲಿ ಭಯ ಇರ್ಬೇಕು ಬೇಡವೋ ಅಂತ ಏನ್ ಮಾಡ್ತಾರೆ ಹಲವಾರು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ಹೇಳ್ತಾರೆ ಈ ಸಬ್ಡಿಂಗ್ ನಲ್ಲಿ. ನೆಕ್ಸ್ಟ್, ಮಾನವ ಜಾತಿಯು ಸಾಮಾನ್ಯವಾಗಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ದೃಢವಾಗಿರುವುದಿಲ್ಲ. ಅಂದ್ರೆ ಸೊ ಸಾಮಾನ್ಯವಾಗಿ ನೋಡ್ಬೇಕ್ರೆ ಲೋಕದಂತ ಎಲ್ಲ ಜನಗಳು ಏನಾಗಿದ್ರೆ ದೇರ್ ಅನ್ಸೌಂಡ್ ಮೆಂಟಲಿ ಅಂಡ್ ಫಿಸಿಕಲಿ ಅಂತ ಹೇಳ್ತಾರೆ. ಲೋಕದಂತ ಎಲ್ಲ ಜನಗಳಿಗೆ ಒಂದೇ ಅಂತ ಒಂದು ದೃಢವಾಗಿರೋಂತ ಒಂದು ಮನಸ್ಸಿದೆಯಾ ಅಂತ ನೋಡಿದ್ರೆ ಯಾರು ದೃಢವಾಗಿರೋ ಮನಸ್ಸಿರೋರು ಅಧಿಕವಾಗಿಲ್ಲ, ಎಲ್ಲ ಚಂಚಲವಾದಂತ ಮನ್ಸೆ ಇರೋರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಅದೇನ್ ಹೇಳ್ತಾರೆ ಅಂದ್ರೆ ದೇರ್ ಮೆಂಟಲಿ ಅನ್ಸೌಂಡ್ ಅಂಡ್ ಫಿಸಿಕಲಿ ಆಲ್ಸೋ ಅನ್ಸೌಂಡ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ನೆಕ್ಸ್ಟ್, ಪವಿತ್ರಾತ್ಮನು ಯಾವ ಅರ್ಥದಲ್ಲಿ ದೃಢವಾದ ಮನಸ್ಸಿನ ಆತ್ಮನಾಗಿರುತ್ತಾನೆಂಬುದರ ತಿಳುವಳಿಕೆ. ಅದರ ಸೊ ಪವಿತ್ರಾತ್ಮ ಯಾವ್ದಲ್ಲಪ್ಪ ದೃಢವಾಗಿರೋಂತ ಮನಸ್ಸು ಅದೇನರ್ಥ ಅಂತ ಮುಟ್ಟೆ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಮಾಡ್ತಾರೆ ನಮ್ಗೆ ಇದ್ರಲ್ಲಿ ಹೇಳ್ತಾರೆ ಬಿಡ್ತಾರೆ ಅಸಲ್ ಅದರ. ಅಂದ್ರೆ ಪವಿತ್ರಾತ್ಮ ಇದ್ರೆ ನಮ್ಮಲ್ಲಿ ಯಾವ ರೀತಿ ದುಡ್ವಾಗಿರ ಮನ್ಸಿರ್ತಾರೆ ಇದನ್ನ ಹೆಂಗ್ ಕಂಡು ಹಿಡಿಯೋದು ಅದರ ದುಡ್ವಾಗಿರ ಮನ್ಸಿರೋರು ಹೆಂಗಿರ್ಬೇಕು ಅಂತ ಮುಟ್ಟೆ ಅದರ. ಈ ಫಲಿತಾಂಶವನ್ನು ಉತ್ಪತ್ತಿ ಮಾಡುವ ಕಾರ್ಯಾಚರಣೆ ದೃಢ ಮನಸ್ಸಿನ ನಿದರ್ಶನಗಳು ಅಲ್ವರ. ಸೊ ನೋಡ್ಬೇಕ್ರೆ ದ ಆಪರೇಷನ್ ಪ್ರೊಡ್ಯೂಸಿಂಗ್ ದ ರಿಸಲ್ಟ್ ಅಂತ ಹೇಳ್ತಾರೆ ಅಂದ್ರೆ. ಆಮೇಲೆ ದ ಎವಿಡೆನ್ಸಸ್ ಆಫ್ ದ ಸ್ಪಿರಿಟ್ ಆಫ್ ಎ ಸೌಂಡ್ ಮೈಂಡ್ ದೃಢವಾದ ಒಂದು ಮನಸ್ಸಿರೋದಕ್ಕೆ ಸೂಚನೆಗಳೇನು ಅದರ ಹೆಂಗಪ್ಪ ಕಣ್ಣಿಯ ನಮ್ಮಲ್ಲಿ ದೃಢವಾದ ಮನಸ್ಸಿದೆ ಅಂದ್ಬಿಟ್ಟು ಹೆಂಗೆ ಅದರ. ಇವಾಗ ಯಾರಿಗೇ ಆಗ್ಲಿ ಕೆಲವೊಂದ್ಸಲ ನಿರ್ಧಾರ ತೊಗೊಬೇಕೇನಾಗ್ತಾರೆ ನಮ್ಗೆ ಡಬಲ್ ಮೈಂಡೆಡ್ ಅಂದ್ರೆ ಹಿಂಗ್ ತೊಗೊಬೇಕಪ್ಪ ನಿರ್ಧಾರ, ಅಯ್ಯೋ ಹಿಂಗ್ ತೊಗೊಬೇಕಾ ಹಂಗ್ ತೊಗೊಬೇಕಾ ಏನು ಅಂತಂದ್ಬಿಟ್ಟು ಅದರ. ಅದಕ್ಕೆ ನಮ್ಗೇನಾಗಲ್ಲ ಆ ಒಂದು ದುಡುವಾಗಿ ಒಂದು ಡಿಸಿಷನ್ ಮಾಡೋಕ್ಕಾಗಲ್ಲ. ಅವಾಗ ನಮ್ಗೆ ಅನ್ಸ್ಬಿಡ್ತಾರೆ ಅಯ್ಯೋ ಏನಪ್ಪ ನಾವು ಹಿಂಗಿದಿರಲ್ಲ ಫಿಕಲ್ ಮೈಂಡೆಡ್ ಅದರ. ಬೈಬಲ್ ಹೇಳ್ತಾರೆ ಡಬಲ್ ಮೈಂಡೆಡ್ ಮ್ಯಾನ್ ಇಸ್ ಅನ್ಸ್ಟೇಬಲ್ ಇನ್ ಆಲ್ ಈಸ್ ವೇಸ್ ಅಂತ ಹೇಳ್ತಾರೆ ಅದರ. ಸೊ ಎರಡು ಇರೋಂಥ ಮನಸ್ಸುಗಳಂತ ಮನುಷ್ಯ ಎಲ್ಲ ವಿಚಾರದಲ್ಲಿ ಇರ್ತಂತ ಅವನು ಸ್ಥಿರವಾಗಿರೋದಿಲ್ಲ ಅಂತಂದ್ಬಿಟ್ಟು. ಸೊ ಇದಕ್ಕೆ ನಮ್ಗೇನಾಗ್ತದೆ ಕೆಲವೊಂದ್ಸರಿ ಎಲ್ಲರಿಗೂ ಈ ಒಂದು ಲೈಫಲ್ಲಿ ಒಂದು ಶೋಧನೆ ಬಂದೇ ಬಂದಿರ್ತಾರೆ ಅದರ. ಏನ್ ಡಿಸಿಷನ್ ತೊಗೊಬೇಕು, ನಾವು ತೊಗೊಂತೀರಿ ಕರೆಕ್ಟ ಇಲ್ಲೋ, ಇಲ್ಲಿ ನಾವು ಏನಂತ ಎಡವಟ್ ಮಾಡ್ಬಿಡ್ತಿರೋ ಅಂತಂದ್ಬಿಟ್ಟು ನಮ್ಗೆ ಒಂದು ಭಯ ಇರ್ತದರ. ಸೊ ಈ ತರ ಒಂದು ಸೂಚನೆ ಇದ್ರೆ ನಾವ್ ಇದ್ ಹೆಂಗ್ ಕಂಡು ಹಿಡಿಯೋದು ನಮ್ಮಲ್ಲಿ ನಿಜವಾಗ್ಲೂ ಒಂದು
ದುಡುವಾಗಿರುವಂತಹ ದೇವರ ಮನುಷ್ಯನ ಒಂದು ಆತ್ಮ ಕೊಟ್ಟವರೇ ಅಂತ ಹೆಂಗ ಪಕ್ಕಡೆ ಅಂತ ಹೇಳ್ತಾರೆ. ಹಲವಾರು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ ಅದರ. ಸೊ ಕಳೆದ ವಾರ ನಾವು ನೋಡಿದ್ರೆ ಚಾಪ್ಟರ್ಸ್ ಗಳು, ಆ ಚಾಪ್ಟರ್ ತಾನೇ ಈ ಚಾಪ್ಟರ್ ಏನ್ ಮಾಡ್ತಾರೆ, ಹಲವಾರು ಒಂದು ಪಾಯಿಂಟ್ಸ್ ಏನ್ ಮಾಡ್ತಾರೆ ಬ್ರದರ್ಸ್, ನಮ್ಗೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅದನ್ನ ನೇಮ್ ಮಾಡೋಣ. ನಾವು ಓದನ ಅಂತೀವಿ, ಓದನ ಅಂತೀವಿ, ನೋಡಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಳಿತನದ ಆತ್ಮವಲ್ಲ. ನೋಡ್ರ, ದೇವರು ನಮ್ಗೆ ಕೊಟ್ಟಿರುವಂತ ಆತ್ಮ ಹೆಂಗಿದೆ ಅಂತಂದ್ರೆ, ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತು ಏಳಿತನದ ಆತ್ಮ ಅಲ್ಲ ಅಂತ ಹೇಳ್ತಾರ. ಬಲ, ಪ್ರೀತಿ, ಶಿಕ್ಷಣದ ಆತ್ಮ ಅಂತ ಹೇಳ್ತಾರ ಅದರ. ಕನ್ನಡದಲ್ಲಿ ಹೆಂಗ್ ಬರ್ತಾ ಇದಾರ, ತಮಿಳ್ ಏನ್ ಬರ್ತಾರೆ, ತೆಳಿಂದ ಬುದ್ಧಿ ಉಳ್ಳ ಆವಿ. ಅದು ಕರೆಕ್ಟ್ ಆಗಿರೋ ಟ್ರಾನ್ಸ್ಲೇಷನ್ ಅಂದ್ರ ಏನಂತಾರೆ, ಶಿಕ್ಷಣ ಒಂದು ಆತ್ಮ ಅಲ್ಲ, ಏನ್ ನಮ್ಗೇನು ಕಲ್ಸ್ಕೊಡಂತದಲ್ಲ. ಏನಂದ್ರೆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂದ್ರೆ ಅದರ ಏನ್ ಹೇಳ್ತಾರೆ, ಇವಾಗ ಕೆಲಸ ಹೇಳ್ಬೇಕಾದ್ರೆ ಏನಪ್ಪಾ ಸ್ವಲ್ಪ ಬುದ್ಧಿ ಯೋಚನೆ ಮಾಡಿ, ಏನ್ ಮಾಡಿದ್ ಮಾತಾಡು ಅಂತ ಹೇಳ್ತಾರಲ್ಲ ಅದರ, ಸರಿಯಾಗಿ ಏನ್ ಮಾಡೋದು ನೀನು, ಒಂದು ಸರಿಯಾಗಿ ಇದ್ ಮಾಡು ಅಂತ, ಸರಿಯಾಗಿ ನಿರ್ಧಾರ ತಗೊಂಡ್ ಹೇಳ್ತಾರೆ. ಆತರ ಒಂದೇ ಅಂತಾರೆ, ಒಂದು ಕ್ಲಿಯರ್ ಮೈಂಡ್ ಅದರ. ಏನೋ ಒಂದು ನಿರ್ಧಾರ ತಗೊಂಡ್ ವಿಚಾರದಲ್ಲಿ ಹೆಂಗಿರ್ಬೇಕು ಮೈಂಡ್, ಕ್ಲಿಯರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಇದು ಇದ್ರ ಬಗ್ಗೆ ದೇವರು ನಮ್ಗೆ ಯಾವ ರೀತಿಯ ಒಂದು ಪವಿತ್ರ ಆತ್ಮನ ಗೈಡ್ ಮಾಡ್ತಾರೆ ಈ ತರ ಒಂದು ವಿಚಾರಗಳಲ್ಲಿ ಅಂತ ಮಾಡ್ತಾರೆ, ಇದನ್ನ ಹೇಳ್ತಾರೆ. ಅದಾಗ ನೋಡ್ಬೇಕು, ನಮಗೆ ಕೊಟ್ಟಿರೋ ಆತ್ಮ ಹೇಗಿಲ್ಲ, ಫಸ್ಟ್ ಆಫ್ ಆಲ್ ಹೇಳಿದನದ ಒಂದು ಬೈದ ಆತ್ಮ ಏನಾಗಿಲ್ಲ ಅಲ್ಲಿ ಇಲ್ಲ. ಅದ್ ಬದಲು ಏನಾಗಿರ್ತದೆ ಅಂದ್ರೆ, ಒಂದು ದೇವರ ಮೇಲೆ ಅಂತ ಒಂದು ಎಂತ ಶಕ್ತಿ ಮತ್ತೆ ಪ್ರೀತಿಯ ಒಂದು ಬಲ, ಒಂದು ಆತ್ಮ ಅಂತ ಮಾತಾಡ್ತಾರಲ್ಲ. ಸರಿ, ನೆಕ್ಸ್ಟ್ ಓದ್ ಅಂತೀನಿ. ಭಾಷೆಯ ಎಲ್ಲಾ ನಿಯಮಗಳ ಪ್ರಕಾರ ಏಳಿತನದ ಆತ್ಮವನ್ನು ಮತ್ತೊಂದು ಆತ್ಮಕ್ಕೆ ವಿರೋಧವಾಗಿ ಇಲ್ಲಿ ಇಡಲಾಗಿದೆ. ಪ್ರೀತಿ, ಶಕ್ತಿ, ದೃಢ ಮನಸ್ಸಿನ ಆತ್ಮವು ಒಂದು ವ್ಯಕ್ತಿಯಾಗಲಿ ಮೂರು ವ್ಯಕ್ತಿಗಳಾಗಲಿ ಆಗುವುದಾದರೆ ಅಂಜಿಕೆಯ ಆತ್ಮವನ್ನು ಸಹ ಒಂದು ವ್ಯಕ್ತಿಯಾಗಿ ಪರಿಗಣಿಸಬೇಕಾಗುತ್ತದೆ. ಅಂತ ವ್ಯವಸ್ಥೆಯ ತಪ್ಪು ಭ್ರಮೆಯ ವಾದಕ್ಕೆ ಕೇವಲ ನಿರಾಧಾರವೆಂಬುದಕ್ಕಿಂತ ಹೆಚ್ಚಿನ ಹೇಳಿಕೆಯ ಅಗತ್ಯವಿಲ್ಲ. ಫಸ್ಟ್ ಪಾಯಿಂಟ್ ಅಂದ್ರೆ, ಎಲ್ಲಾ ಒಂದು ಇದ್ರಲ್ಲಿ ನೋಡ್ಬೇಕಾದ್ರೆ ಅಂದ್ರೆ, ದೇವ್ರ ಏನಕ್ಕೆ ಇತ್ತ ಒಂದು ಈ ಹೇಳಿತನದ ಆತ್ಮ ಅಂತ ಅಂದ್ಬಿಟ್ಟು ಒಂದು ಏನಂತಾರೆ, ಒಂದು ಕ್ಲಿಯರ್ ಮೈಂಡ್ ಇರೋಂತ ಒಂದು ಆತ್ಮ ಏನಕ್ಕೆ ಕೊಡ್ತಾ ಅಂತಂದ್ರೆ, ಎರಡು ನಾವು ಒಂದು ಕಾಂಟ್ರಾಸ್ಟ್ ಮಾಡಕ್ಕೆ ಏನ್ ಮಾಡ್ತಾರೆ, ಅಪೋಸ್ಟಲ್ ಪೌಲ್ ಇದನ್ನ ಹೇಳೋರೆ ಅಂತ ಹೇಳ್ತಾರೆ. ಹಂಗಾದ್ರೆ ಇದರಲ್ಲಿ ನಮ್ಗೆ ಗೊತ್ತಾಗ್ತದೆ, ಇದು ಇದು ಟ್ರಿನಿಟಿ ಅಂತ ಒಂದು ಕಾನ್ಸೆಪ್ಟ್ ತಗೊಂಡಾದ್ರೆ, ಅವರ ಪವಿತ್ರ ಆತ್ಮ ಒಂದು ವ್ಯಕ್ತಿ ಆಯ್ತು ಅಂದ್ರೆ, ಇದು ಹೇಳಿತನದ ಆತ್ಮ ಕೂಡ ಏನಾಗಿರ್ಬೇಕು, ಅದು ಕೂಡ ಒಂದು ವ್ಯಕ್ತಿ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ಇದೆಲ್ಲ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ, ಇದೊಂದು ವ್ಯಕ್ತಿ ಆಗೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಇದು ಒಂದು ಏಡಿತನದ ಆತ್ಮ ಒಂದು ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬೇಕಾದ್ರೆ, ಆತರ ಪವಿತ್ರ ಆತ್ಮ ಕೂಡ ಒಂದು ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅಂತಾರೆ. ಜನರಲ್ ಆಗಿ ಯಾರು ಯಾರು ಅಂತ ಒಂದು ತೋಚ ಅಂತ ವಿಚಾರ, ಇದ್ರ ಬಗ್ಗೆ ಅಧಿಕವಾಗಿ ನಾವು ಎಕ್ಸ್ಪ್ರೆಷನ್ ಕೊಡೋದು ಕೂಡ ಏನಿಲ್ಲ, ನೆಸೆಸರಿ ಇಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ ಅದರ. ನೋಡಿ ನೆಕ್ಸ್ಟ್ ಆಮೇಲೆ, ಕರ್ತನ ಜನರು ಪವಿತ್ರಾತ್ಮ ಅಥವಾ ಪವಿತ್ರ ಪ್ರಭಾವ ಪರಿತರಾಗಿರುವ ಅನುಪಾತಕ್ಕೆ ಅನುಗುಣವಾಗಿ ಮತ್ತು ಅವುಗಳಿಂದ ಹೆಚ್ಚು ಹೆಚ್ಚಾಗಿ ವಿಕಸಿತರಾಗುವಷ್ಟಕ್ಕೆ ವಿಸ್ತಾರಗೊಳ್ಳುವಂತೆಯೇ ಅವರಲ್ಲಿ ಹೇಳಿತನದ ಆತ್ಮವೂ ಸಹ ಕ್ಷೀಣಿಸುತ್ತಾ ಬರುತ್ತದೆ. ಅದೇ ನೋಡ್ಬೇಕ್ರೆ, ಎಷ್ಟು ಪವಿತ್ರ ಆತ್ಮ ಅಧಿಕವಾಗಿ ಬರಿತರಾಗಿತ್ತರೋ ಅಷ್ಟೇ ನಮ್ಮ ಏನಾಗ್ತಾರೆ, ಹೇಳಿತನ ಆತ್ಮ ಏನಾಗಿರ್ತಾರೆ, ಒಂದು ಕಮ್ಮಿ ಆಗ್ತಾರೆ ಅಂತ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರಲ್ಲ. ಅದಕ್ಕೆ ಬೈಬಲ್ ಹೇಳ್ತಾರೆ, ಪರ್ಫೆಕ್ಟ್ ಲವ್ ಕ್ಯಾಸ್ಟ್ ಔಟ್ ಫಿಯರ್ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರಲ್ಲ. ನಮ್ಮಲ್ಲಿ ದೇವರ ಮೇಲೆ ಒಂದು ಪರಿಪೂರ್ಣ ಅಂತ ಒಂದು ನಂಬಿಕೆ, ಒಂದು ಪ್ರೀತಿ ಇತ್ತು ಅಂದ್ರೆ ನಮ್ಮಲ್ಲಿ ಏನಾಗಿರಲ್ಲ, ಯಾವುದೇ ರೀತಿ ಒಂದು ಭಯ ಇರೋದಿಲ್ಲ. ಬೈದ ಒಂದು ಅಥವಾ ಭೀತಿಯಿಂದ ಅಂದ್ರೆ ಎದುರಂತ ಒಂದು ಅಂದ್ರ ಏನೋ ಒಂದು ಮಾಡ್ಬೇಕಾದ್ರೆ ತುಂಬಾ ಏನ್ ಮಾಡೋದು, ತುಂಬಾ ಆಲೋಚಿಸೋದು, ತುಂಬಾ ಒಂದು ಟೆನ್ಷನ್ ತಗೊಂಡಂತ ಒಂದು ಏನಂತಾರೆ ಒಂದು 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 ಇದಿಗೆ ಬರಲ್ಲ, ಒಂದು ಸಿಚುವೇಶನ್ ಗೆ ಲೈಫ್ ಅಲ್ಲಿ ಅಂತ. ಯಾಕೆಂತಂದ್ರೆ ನಮ್ಮಲ್ಲಿ ದೇವ್ರ ಮೇಲೆ ಪ್ರೀತಿ ಇತ್ತು ಅಂದ್ರೆ ನಮ್ಮಲ್ಲಿ ಏನಾಗಿರ್ತಾರೆ, ಒಂದು ಪರ್ಫೆಕ್ಟ್ ಒಂದು ಕಾನ್ಫಿಡೆನ್ಸ್ ಇರ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಬೈಬಲ್ ನೋಡ್ಬೇಕಾದ್ರೆ ನಾವು ಏನಂತಾರೆ ಡೇವಿಡ್ ಸೌಲ್ ಅದರ ಡೇವಿಡ್ಗೆ ದೇವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಆ ಪ್ರೀತಿ ಅವನಿಗಿದ್ದಂತ ಎಲ್ಲಾ ಭಯ ಏನ್ ಮಾಡ್ತಾ ಇಲ್ಲ ಓವರ್ಕಮ್ ಅಂದ್ರೆ, ಆದ್ರೆ ಸೌಲ್ಗೂ ಪ್ರೀತಿ ಇತ್ತು. ಅರೆ ಪ್ರೀತಿ ಏನಾಗಿತ್ತು ಅಂದ್ರೆ ಅದೇ ಭಯದಿಂದ ತುಂಬಿತ್ತು. ಅದರ ಆ ಭಯದಿಂದ ತುಂಬಿರೋದ್ರಿಂದ ಅವನ್ ದೇವ್ರ ಕಡೆಗೆ ಏನ್ ಮಾಡೋಕ್ಕಾಗಿಲ್ಲ, ಸಂಪೂರ್ಣವಾಗಿ ಏನ್ ಮಾಡೋಕ್ಕಾಗಿಲ್ಲ, ಅವನು ನಿರ್ಧಾರಗಳನ್ನ ತೊಗೊಳಕ್ಕಾಗಿಲ್ಲ. ಆಮೇಲೆ ಅವನ್ ಮೈಂಡ್ ಕೂಡ ಏನಾಗಿಲ್ಲ, ಒಂದು ಫ್ರೀ ಆಗಿರ್ಲಿಲ್ಲ. ಅದೇ ನೋಡ್ಬೇಕ್ರೆ ಅದೇ ಗೋಲಿಯಾತನ ದಾವಿದ್ ಹೊಡಿತಾನೆ ರೆಡಿ ಆಗಿರ್ತಾನೆ. ಆದ್ರೆ ನೋಡ್ಬೇಕು ಅದೇ ರಾಜನಾಗಿರೋ ಅವ್ನ ಸೌಲು ಎಷ್ಟೆಷ್ಟೆಲ್ಲ ಯುದ್ಧ ಮಾಡಿದ್ದಾನೆ, ಆದ್ರೆ ಗೋಲಿಯಾತನ ನೋಡ್ಬಿಟ್ಟು ಏನ್ ಮಾಡ್ತಾನೆ ತಕ್ಕಂತ ಎದುರ್ಕೊಂಡ್ಬಿಡ್ತಾನೆ ಅಂದ್ರೆ. ಸದ್ ನೋಡ್ಬೇಕ್ರೆ ಆ ಒಂದು ಫಿಯರ್ ಏನಕ್ಕೆ ಬರ್ತಾನೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಪರ್ಫೆಕ್ಟ್ ಲವ್ ಇಲ್ದಿರ ಕಾರಣ. ಅದ್ರ ಅದಕ್ಕೆ ಒಂದು ನಿಜವಾದ ದೇವರಲ್ಲ ಸಂಪೂರ್ಣ ಒಂದು ಪ್ರೀತಿ ಇದ್ಬಿಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಒಂದು ಫಿಯರ್ ಯಾವುದೇ ರೀತಿ ಭಯ ಆಗಲಿ ಏನ್ ಮಾಡ್ತಾರೆ, ಆ ಭಯನ ಓವರ್ಕಮ್ ಮಾಡಕ್ಕೆ ಏನ್ ಮಾಡ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಅದರ ಅದೇ ನೋಡಿ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ, ಕ್ರೈಸ್ತರಲ್ಲಿರುವ ಏಡಿತನದ ಆತ್ಮನೆಂದರೆ ಅನುಮಾನದ ಆತ್ಮ. ಇದು ವಿಶ್ವಾಸದ ಕೊರತೆಯ ಪವಿತ್ರಾತ್ಮನ ಕೊರತೆಯ ಗುರುತಾಗಿದೆ. ನೋಡ್ರ ಅದೇ ಹೇಳ್ತಾರೆ, ಈ ಒಂದು ಏನಂತಾರೆ ಫಿಯರ್ ಭಯ ಅಂತ ಏನು ಅಂತಂದ್ರೆ ದೇವ್ರ ಮೇಲೆ ಒಂದು ಸಂದೇಹ ಅದರ. ಆಮೇಲೆ ಏನಂತಾರೆ ದೇವ್ರ ಮೇಲೆ ಅಧಿಕವಾಗಿ ವಿಶ್ವಾಸ ಇಲ್ದಿರೋದು ಒಂದು ಸೂಚನೆ ಅಂತ ಹೇಳ್ತಾರೆ. ಹಿಂಗಿತ್ತು ಅಂದ್ರೆ ಖಂಡಿತವಾಗಿ ಏನಿಲ್ಲ ಪವಿತ್ರ ಆತ್ಮದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ಇವಾಗ ದೇವ್ರು ಯಾವ್ದೇ ರೀತಿಯಲ್ಲಿ ನಮ್ಗೆ ಏನೋ ಒಂದ್ ರೀತಿಯಲ್ಲಿ ಸಹಾಯ ಮಾಡ್ಬೇಕು ಅಂದ್ರೆ ಖಂಡಿತವಾಗ ಸಹಾಯ ಮಾಡ್ತಾರೆ ಅಂತ ಒಂದ್ ಏನಾಗಿರ್ಬೇಕು ನಂಬಿಕೆ ಅಲ್ವರ. ಯಾಕಂದ್ರೆ
ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರ ಅವ್ರು ಅವ್ರು ಮಾಡೇನ್ ಮಾಡ್ತಾರೆ ಅಂದ್ರೆ ಆದ್ರೆ ಆ ನಂಬಿಕೆ ಇರ್ತದೆ ಆದ್ರೆ ಅದ್ರ ಜೊತೆ ಏನಾಗಿತ್ತು ಎಲ್ಲೋ ಕಡೆ ಏನಿದ್ರೆ ಒಂದು ಭಯ ಇರ್ತಾವಂತೆ ಅಂದ್ರೆ ಆ ಭಯ ಇತ್ತು ಅಂದ್ರೆ ಏನ್ ಸೂಚನೆ ಅಂದ್ರೆ ನಮ್ಗಿರೋಂತ ನಂಬಿಕೆ 100% ಏನಾಗಿಲ್ಲ ಇಲ್ಲ ಏನಕ್ಕೆ ಅಂದ್ರೆ ದೇವ್ರ ಮೇಲೆ ನಮ್ಗೆ ಅಧಿಕವಾಗಿ ಟ್ರಸ್ಟ್ ಇಲ್ಲ ಅವ್ರ ಬಗ್ಗೆ ಅಧಿಕವಾಗಿ ನಾವೇನ್ ಮಾಡಿಲ್ಲ ತಿಳ್ಕೊಂಡಿಲ್ಲ ಅಷ್ಟೊಂದು ಪ್ರೀತಿ ನಮ್ಗೆ ಏನಾಗಿಲ್ಲ ದೇವ್ರ ಮೇಲೆ ಇಲ್ಲ ಅಂತ ಅಂತಾರೆ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ನಾವು ಒಲಿಸ್ಬಿಟ್ಟು ಎಷ್ಟು ತುಂಬಿದಿರಿ ಅಂದ್ರೆ ಅಷ್ಟು ಮಾತ್ರ ಏನ್ ಮಾಡಿದ್ ನಾವು ತುಂಬಿದಿರಿ ಒಂದು ಸೈನ್ ಅಂತೆ ಅದ್ರ ಅಂದ್ರೆ ದೇವ್ರ ಮೇಲೆ ಅಧಿಕವಾಗಿ ವಿಶ್ವಾಸ ಇತ್ತು ಅಂದ್ರೆ ಏನ್ ಮೀನಿಂಗ್ ಅಷ್ಟೊಂದು ನಾವೇನ್ ಮಾಡ್ತೀವಿ ದೇವ್ರನ್ನ ಪ್ರೀತಿ ಮಾಡ್ತೀರಿ ನಂಬ್ತೀರಿ ಅಂತ ಅಂತಾರೆ ಅಂದ್ರೆ ಅಷ್ಟೊಂದು ಏನಾಗಿದೆ ಪವಿತ್ರತ್ವ ಭರಿತರಾಗಿದ್ರೆ ಅಂತ ಅಂದ್ಬಿಟ್ಟು ಇದೊಂದು ಸೂಚನೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಅದ್ ನೋಡ್ಬೇಕ್ರೆ ಮೆಜಾರಿಟಿ ಕ್ರೈಸ್ತವರಲ್ಲಿರುವಂತದ್ದು ಏನಂತಂದ್ರೆ ಇವತ್ತು ಈ ಒಂದು ಬೈದ ಆತ್ಮ ಅಂದ್ರೆ ಎದುರಿಕೆಯ ಒಂದು ಆತ್ಮ ಅಲ್ಲ ಏನೋ ಮಾಡ್ಬೇಕು ಅಯ್ಯೋ ಏನಪ್ಪ ಮಾಡೋಣ ಏನಾಗ್ಬಿಡ್ತದ ಅದರ ಆಮೇಲೆ ನೋಡಿ ನೆಕ್ಸ್ಟ್ ಏಡಿತನದ ಆತ್ಮವು ಆತ್ಮೀಕ ಸಂಗತಿಗಳಲ್ಲಿ ಕ್ರೈಸ್ತ ಬೆಳವಣಿಗೆಯ ಎಲ್ಲಾ ಲಕ್ಷಣಗಳಲ್ಲಿನ ವ್ಯಕ್ತಿಗತವಾಗಿಯೂ ಸಭೆಯಾಗಿಯೂ ಕಂಡು ಬರುವ ಫಲದಾಯಕವಾದ ಕೆಟ್ಟತನದ ಮೂಲವಾಗಿದೆ ಇದು ದೈಹಿಕ ಬಲಹೀನತೆಗಳಲ್ಲಿ ದೌರ್ಬಲ್ಯಗಳಲ್ಲಿ ತನ್ನನ್ನು ಗುರುತಿಸಿಕೊಳ್ಳುತ್ತದೆ ಪವಿತ್ರಾತ್ಮ ಭರಿತನಾದ ದೇವರ ಮಗುವನ್ನು ಆತನ ಸ್ವಂತ ಪ್ರಾಕೃತಿಕ ಸಂಗತಿಗಳೊಂದಿಗೆ ಹೋಲಿಸುವಾಗ ಅದು ದೈತ್ಯಾಕಾರದ್ದಾಗಿದೆ ಯಾಕೆಂದರೆ ಆತನ ಅಂಜಿಕೆಗಳು ತುಳಿದು ಹಾಕಲ್ಪಟ್ಟಿವೆ ಆತನ ಹೃದಯವು ಸ್ಥಾಪಿತಗೊಂಡಿದೆ ಆತನ ವಿಶ್ವಾಸವು ಬೇರು ಬಿಟ್ಟಿದೆ ತಳವೂರಿದೆ ಮತ್ತು ಆತನ ಆತ್ಮವು ಪರದೆಯೊಳಗೆ ಲಂಗುರ ಹಾಕಲ್ಪಟ್ಟು ಭದ್ರವಾಗಿದೆ ಹೀಗಾಗಿ ತೊಂದರೆ ಎಂಬ ಬಿರುಗಾಳಿಯು ಬೀಸುವಾಗ ಆತನು ವಿಪತ್ತಿನ ಬಂಡೆಗೆ ಅಪ್ಪಳಿಸದಂತೆ ತಡೆಹಿಡಿಯಲ್ಪಟ್ಟಿದ್ದಾನೆ ಈ ರೀತಿಯಲ್ಲಿ ಪವಿತ್ರಾತ್ಮನು ಅದನ್ನು ಹೊಂದಿದವರಿಗೆ ಶಕ್ತಿಯಾಗಿದೆ ಮತ್ತು ಶತ್ರುಗಳಿಗೆ ಇದು ಆಗಾಗ್ಗೆ ವಿಸ್ಮಯ ಉಂಟು ಮಾಡುವುದಾಗಿದೆ ದ ಸ್ಪಿರಿಟ್ ಆಫ್ ಫಿಯರ್ ಈಸ್ ಎ ಫ್ರೂಟ್ಫುಲ್ ಸೋರ್ಸ್ ಆಫ್ ಈವಿಲ್ ಇನ್ ಸ್ಪಿರಿಚುವಲ್ ಮ್ಯಾಟರ್ಸ್ ಅಂತ ಹೇಳ್ಬಿಟ್ಟಾರೆ ಹಂಗಾರೆ ಏನಂದ್ರೆ ಕೆಟ್ಟ ವಿಚಾರದಲ್ಲಿ ಏನ್ರಿ ಈ ಒಂದು ಭಯ ಇತ್ತು ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಒಂದು ಸ್ಪಿರಿಚುವಲ್ ಮ್ಯಾಟರ್ಗೆ ಅಂತ ಒಂದು ಕೆಟ್ಟದ ಏನೋ ಒಂದು ನಮ್ದು ಜೀವಿತದಲ್ಲಿ ಇದೆ ಅಂತ ಅಂತಾರೆ ಇದೇನ್ ಮಾಡ್ತಾರೆ ನಮ್ನ ಕಂಪ್ಲೀಟ್ ಆಗಿ ಸ್ಪಾಯ್ ಮಾಡಕ್ಕೆ ಸಾಧ್ಯತೆ ಇದೆ ಅಂತಾರೆ ಆದ್ರೆ ಏನ್ರಿ ಇದು ಬದಲಾಗಿ ದೇವ್ರ ಮಕ್ಕಳಲ್ಲಿ ಯಾರ ಪವಿತ್ರಾತ್ಮನ ಭರಿತರಾಗಿದ್ರೆ ಅದ್ ಹೆಂಗಿದೆ ಅಂತಂದ್ರೆ ಅವನಲ್ಲಿ ಏನಾಗಿದೆ ಒಂದು ಒಂದು ದೊಡ್ಡ ಜೈಂಟ್ ತರ ಇದೆ ಅಂತೆ ಅದರ ಯಾವ ತರ ಜೈಂಟ್ ಅಂತಂದ್ರೆ ಆ ಒಂದು ಹಳೆಯ ಸೃಷ್ಟಿನ ಏನಂತಾರೆ ಸೋಲ್ಸೋದಿಕ್ಕೆ ಒಂದು ತುಂಬಾ ಒಂದು ಶಕ್ತಿಶಾಲಿ ಆಗಿರಂತ ಒಂದು ಜೈನ್ ತರ ಅಂತ ಹೇಳ್ತಾರೆ ನೋಡ್ಬೇಕಾದ್ರೆ ಡೇವಿಡ್ ಏನ್ ಮಾಡ್ತಾನೆ ಗೋಲಿಯಾತ್ ಮುಂದೆ ಏನಂತಾರೆ ಅಷ್ಟೊಂದು ದೊಡ್ಡದಾಗಿರೋ ಗೋಲಿಯಾತ್ ಮುಂದೆ ಒಂದ್ ಚಿಕ್ಕ ಹುಡುಗಾಗ ಏನ್ ಮಾಡ್ತಾನೆ ಅಂದ್ರೆ ಅವನು ಹೊಡೆದಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಅವ್ನ ದೇವ್ರ ಮೇಲೆ ಏನಾಗಿತ್ತು ಅದರ ನಂಬಿಕೆ ಇತ್ತು ಅದರ ಆ ವಿಶ್ವಾಸ ಹೆಂಗ್ ಬೆಳೀತು ಅಂದ್ರೆ ಅದಕ್ಕಿಂತ ಮುಂಚೆ ಆಗಿರಂತ ಅನುಭವಗಳು ಅದ್ರ ನೋಡಿ ದೇವ್ರದ್ದು ಗೋಲಿಯಾತ್ ಅವ್ನು ಫೈಟ್ ಮಾಡ್ತಾನೆ ಅದಕ್ಕಿಂತ ಮುಂಚೆ ಯಾರನ್ನ ಫೈಟ್ ಮಾಡಿತಾನ ಅವನು ಅಂದ್ರ ಸಿಂಹನ ಫೈಟ್ ಮಾಡಿತಾನೆ ಆಮೇಲೆ ಕರಡಿ ಅಂದ್ರ ಯೋಚನೆ ಮಾಡಿದ್ರೆ ಬರೀ ಕೈನಲ್ಲಿ ಏನ್ ಮಾಡ್ತಾನೆ ಸಿಂಹನ ಅವನು ಸಾಯಿಸ್ತಾನೆ ಅಂದ್ರೆ ಅಂಗಡಿ ಕರಡಿನ ಕೂಡ ಏನ್ ಮಾಡ್ತಾನೆ ಸಾಯಿಸ್ತಾನೆ ನೋಡ ಅಂದ್ರೆ ಇವೆಲ್ಲ ಅವನಿಗೆ ಎಲ್ಲಿ ಬೆಳೀತು ಅಂದ್ರೆ ಇದು ಆಗಿದ್ದಕ್ಕಿಂತ ಪೂರ್ವದಲ್ಲಿರೋಂತ ಅವನ ಅನುಭವಗಳು ಅದ್ರ ಯೋಚನೆ ಮಾಡಿರ್ತೀನಿ ಒಂದು ಸಿಂಹ ನೋಡಿ ಸಾಯಿಸ್ಬೇಕು ಅಂತಂದ್ರೆ ಏನ್ರಿ ಅಷ್ಟು ಈಸಿ ಅಲ್ಲ ಅದ್ರ ಏನಂದ್ರೆ ಇಸ್ರೇಲ್ ಅಲ್ಲಿ ಆ ಕಾಲದಲ್ಲಿ ಇರೋಂತ ಒಂದು ಸಿಂಹಗಳು ಹೆಂಗಂದ್ರೆ ನಮ್ ಕಾಲದಲ್ಲಿ ನಮ್ ಇರ್ತಲ್ಲ ಇವಾಗ ಆತರ ಸಿಂಹಗಳಂತ ಏನಂದ್ರೆ ಒಂದು ತುಂಬಾ ಒಂದು ಹೈಟ್ ಅಲ್ಲಿ ಏನಂದ್ರೆ ತುಂಬಾ ನಾಲ್ಕು ಕಾಲ ನಿಂತ್ಕೊಬೇಕಂದ್ರೆ ಒಂದು 6 feet ಹೈಟ್ ಅಲ್ಲಿ ಇರೋಂತ ಒಂದು ಸಿಂಹ ಅಂತದ್ರ ಅಂದ್ರೆ ಆ ಸಿಂಹನೆಲ್ಲ ಒಂದು ಸಾಯಿಸ್ಬೇಕು ಅಂತಂದ್ರೆ ಅವನ್ಗೇನಾಗಿರ್ಬೇಕು ಅಷ್ಟೊಂದು ಯಂತ್ರ ಒಂದು ಧೈರ್ಯ ಇರ್ಬೇಕು ಅಂದ್ರೆ ಈ ಧೈರ್ಯ ಹೆಂಗ್ ಬಂತು ಅಂದ್ರೆ ಅದ್ ಹೇಳ್ತಾ ಒಂದ್ ಕಡೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಈ ಒಂದು ಶೆಪರ್ಡ್ ಆಗಿರ್ಬೇಕಾದ್ರೆ ಅವನು ಕುರಿಗಳನ್ನ ಏನ್ ಮಾಡ್ತಿರ್ತಾನೆ ಅಲ್ಲ ಮೈಸನ ಕುರಿಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾನೆ ಅಂತಂದ್ರೆ ಅವನು ಏನ್ ಮಾಡ್ತಾನೆ ಆ ಕುರಿಗಳು ಎತ್ತೋಯ್ದ ತಕ್ಷಣ ಅಯ್ಯೋ ಅದನ್ನ ಎಲ್ಲ ಏನ್ ಮಾಡ್ಬಿಡ್ತಾನೆ ಅಯ್ಯೋ ನನ್ಗೆ ಇದ್ನಲ್ಲಿ ತೊಂದರೆ ಆಗ್ತಾರೋ ಏನ್ ನನ್ಗೆ ಹಾನಿ ಆಗ್ತಾ ಉಂಟು ಅದು ಬದಲಾಗಿ ಕುರಿ ಹೊಟ್ಟೋಗ್ಬಿಡ್ತಲ್ಲ ಕುರಿನ ಹೆಂಗ ತರಬೇಕು ಅಂತ ಏನ್ ಮಾಡ್ತಾನೆ ಅದನ್ನ ಹೋಗಿ ಏನ್ ಮಾಡ್ತಾರೆ ಅದನ್ನ ಅದನ್ನ ಫೈಟ್ ಮಾಡಕ್ ಅವನ್ಗೆ ಆ ಒಂದು ಧೈರ್ಯ ಬಂದ್ಬಿಡ್ತಾರೆ ಅದರ ಸೊ ಅದ್ಗೆ ಇದೇ ತರ ಅನುಭವದಲ್ಲಿ ನೆಕ್ಸ್ಟ್ ಟೈಮ್ ಮಾಡ್ದ ಎಂದ್ರೆ ಕರಡಿನ ಫೈಟ್ ಮಾಡಕ್ ಕಲ್ತ್ಕೊಂಡ ಅದರ ಅದೇ ತರ ನೋಡ್ಬೇಕ್ರೆ ಇವೆಲ್ಲ ಫೈಟ್ ಮಾಡಿರ್ಬೇಕಾದ್ರೆ ಇವೆಲ್ಲ ದೇವ್ರ ನಂಗೆ ಸಹಾಯ ಮಾಡಿರ್ಬೇಕಾದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ ಒಬ್ಬ ಆರ್ಡಿನರಿ ಮಂಚ ಅದರ ಅವನೇ ತರ ಅವ್ನು ಕ್ರೂರವಾಗಿಂತ ಮುರುಗುತ್ತಾರೆ ಏನಿಲ್ಲ ಆ ನೋಡ್ಬೇಕು ಇವನು ಕೂಡ ಏನ್ ಮಾಡೋದ್ ನಾವು ಆರಾಮ್ ಗಿಡದಾಗ ಈಸಿಯಾಗಿ ಮಾಡ್ದವ ಹೊಡೆದ ಸಹಿಸ್ಬೋದು ಅಂತ ಆ ಒಂದು ವಿಶ್ವಾಸ ಹಂಗೆ ಅಂತ ಅವ್ನ್ಗೆ ಬೆಳೀತು ಅಂತ ಹೇಳ್ತಾರೆ ಹಂಗಾರೆ ಬೇಕಾದ್ರೆ ಇದೇ ತರ ಒಂದು ನೂತನ ಸೃಷ್ಟಿ ಕೂಡ ಏನ್ರಿ ಹೆಂಗೆ ಅಂತಂದ್ರೆ ನಮ್ಮಲ್ಲಿರೋಂಥದ್ದು ಒಂದು ಜೈಂಟ್ ಅಂದ್ರ ಒಂದು ಶಕ್ತಿಶಾಲಿ ಆಗಿರೋಂತ ಜೈಂಟ್ ಅದೇ ದೊಡ್ಡ ಇದು ತರ ಅಂದ್ರ ಹೆಂಗೆ ಅಂದ್ರೆ ಇಫ್ ಯು ಆರ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಅಂದ್ರೆ ನಮ್ಮ ಪವಿತ್ರ ಆತ್ಮನಲ್ಲಿ ಇದ್ದಂದ್ರೆ ಏನಂತ ಒಂದು ದೊಡ್ಡ ಒಂದೇನ್ರಿ ಅದ ಒಂದು ಏನ್ರ ಒಂದು ಇದು ತರ ಅಂದ್ರ ಅದನ್ನೇ ಮಾಡ್ಬೋದು ನಮ್ಗಿರೋಂತ ಎಲ್ಲಾ ಒಂದು ಶತ್ರುಗಳೇ ಮಾಡೋದು ನಾವು ಸ್ವಲ್ಪ ಮುಖ್ಯವಾಗಿ ನಮ್ಗೆ ಯಾರು ಶತ್ರು ಅಂದ್ರೆ ನಮ್ಗೆ ನಾವೇ ಶತ್ರು ಅಲ್ಲರ ನಮ್ಗೆ ಅನೇಕ ಇದ್ದವಂತ ಒಂದು ರೀತಿಯಲ್ಲಿ ದೇವ್ರ ಮಾಡ್ತಾರೆ ಒಳ್ಳೆ ವಿಷಯಗಳನ್ನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಒಳ್ಳೆ ಟ್ಯಾಲೆಂಟ್ಗಳನ್ನ ಕೊಡ್ತಾರೆ ಕೆಲವೊಂದ್ಸಲ ಏನ್ ಮಾಡ್ತಾರೆ ಇದನ್ನ ಉಪಯೋಗಿಸ್ಬೇಕಾದ್ರೆ ತುಂಬಾ ನಾವೇನ್ ಮಾಡ್ತೀರಿ ಭಯ ಪಡ್ತೀರಿ ಅದರ ಏನಂತಾರೆ ಅಯ್ಯೋ ಯಾಕಪ್ಪ ಅದರ ನಮ್ಗೆ ಏನೋ ತಪ್ಪಾಗ್ಬಿಡ್ತಾರ ಅಂತ ಒಂದು ಭಯ ಇಲ್ಲ ಅಂತಂದ್ರೆ
ಅಯ್ಯೋ ಏನೋ ಮಾಡಕ್ ಹೋಗಿ ಏನಾಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಭಯ ಯಾಕೆ ಸುಮ್ಮನೆ ಸವಾಸ ಅಂದ್ರೆ ನಮ್ಮಿಂದ ಏನಾಗ್ಬಿಡ್ತಾರೆ ತಪ್ಪಾಗ್ಬಿಡ್ತಾರೆ ಅಂದ್ಬಿಟ್ಟು ಭಯ ನಾವೇನ್ ಮಾಡ್ತೀರಿ ಯೂಸ್ ಮಾಡಕ್ಕೆ ಹೋಗೋದಿಲ್ಲ ಅಂದ್ರೆ ಆದ್ರೆ ಏನ್ ಮಾಡ್ಬೇಕು ಈಗ ಭಯ ಏನ್ ಮಾಡಬೇಕು ಓರ್ಕೊಂಡ್ ಮಾಡ್ಬೇಕು ಯಾಕಂದ್ರೆ ಬೈಬಲ್ ಏನಂತ ಅಂದ್ರೆ ಸೇತಾನ ಇಡೀ ಲೋಕ ಜನಗಳನ್ನ ಇವತ್ತು ಹಿಡಿದಲ್ಲಿ ಇಟ್ಕೊಂಡಾನೆ ಅಂದ್ರ ಹೆಂಗ್ ಇಟ್ಕೊಂಡಿದ್ದಾನೆ ಭಯದಿಂದ ಅಂದ್ರ ಮರಣದ ಅಧಿಕಾರಿ ಇಡೀ ಲೋಕ ಜನಗಳ ಭಯದಿಂದ ಮಾಡಿದ್ರೆ ಇವತ್ತ ಎಲ್ಲ ಹಿಡಿದಲ್ಲಿ ಇಟ್ಕೊಂಡ್ಬಿಟ್ಟಾರೆ ಅಲ್ಲ ಅವ್ರಿಗೆ ಒಂದ್ ಕೆಲಸ ಜಾನ್ ಆಗಿರ್ತಾರೆ ಆ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಇವ್ ಬಡಪ್ಪ ಬಿಡೋದು ಫಸ್ಟ್ ಒಂದ್ ಕೆಲಸ ಸಿಕ್ಬಿಡ್ಲಿ ಆಮೇಲೆ ಏನ್ ಮಾಡೋದ ಯಾಕೆ ಬಿಟ್ಟರೆ ಏನಾಯ್ತದೆ ಇದು ಎಲ್ಲಾರ್ಗೂ ಭಯಾನೆ ಅಂದ್ರೆ ಆಮೇಲೆ ಏನ್ರಿ ಮದ್ವೆ ಆಗ್ಬೇಕಂದ್ರೆ ಏನ್ರಿ ಯಾರು ಮದ್ವೆ ಆಗನ ಮದ್ವೆ ಆಗ್ಬಿಟ್ರಿ ನಿಡ್ಬಿಟ್ಟು ಆಗ್ಬಿಟ್ರೆ ಯಾರ ಮದ್ವೆ ಚೆನ್ನಾಗೈತಿ ಎಲ್ಲ ಮದ್ವೆನೇ ಇಡ್ಬಿಟ್ಟೆ ಅಲ್ವರ ಏನ್ರೆ ಎಲ್ಲರೂ ಏನ್ತಾರೆ ಪ್ರಾರಂಭಿಸಲೇ ಪಾಠಗಳನ್ನ ಕಲಿಯೋದು ಅಂದ್ರ ಸತ್ತು ಹಿಡ್ಬೇಕು ಭಯ ಐದರ ಸ್ಕೂಲ್ಗೆ ಮಗು ಅಡ್ಮಿಷನ್ ಸೇರ್ಬೇಕು ಅಯ್ಯೋ ಮಗುನ ಯಾವ ಸ್ಕೂಲ್ ಸೇರ್ಸನ ನಾನು ಅಲ್ಲೋಗ್ಬಿಟ್ಟು ಹಾಳಾಗ್ಬಿಟ್ರೆ ಅಲ್ವರ ಇಲ್ಲ ಸೇರ್ಸೋದಿಲ್ಲ ಸೇರ್ಸೋಕೆ ಮುಂಚೆ ಏನ್ ಮಾಡ್ತಾರೆ ಭಯ ಇದೇ ತರ ಎಲ್ಲಾ ಭಯದಲ್ಲಿ 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 ಮನುಷ್ಯನ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಾರೆ ಅದೇ ತರ ನಮ್ಮನ್ನು ಕೂಡ ಏನ್ ಮಾಡ್ತಾನೆ ಯಾವ ಒಂದು ಫಿಯರ್ ಇಟ್ಕೊಂಡ್ರೆ ಅಯ್ಯೋ ನಿಮ್ಗೆ ಏನಾಗ್ಬಿಡ್ತದೆ ಅಲ್ವರ ಅಯ್ಯೋ ಏನೋ ಆಗ್ಬಿಡುತ್ತೆ ತೊಂದರೆ ಆಗ್ಬಿಡ್ತದೆ ಅದೇ ನೋಡ್ಬೇಕು ಹೆಂಗಿದೆ ಅಂತಂದ್ರೆ ಇದು ದೇವರು ಪವಿತ್ರಾತ್ಮ ನಮ್ಗೆ ಯಾವ ರೀತಿ ಬಲ ಕೊಡ್ತಾರೆ ಅಂತಂದ್ರೆ ಎಂತ ತೊಂದರೆನೆ ಬರ್ಲಿ ಅದರ ಎಂತ ಒಂದು ಕಷ್ಟನೇ ಬರ್ಲಿ ಏನ್ರ ಇದನ್ನ ಇದನ್ನ ಫೈಟ್ ಮಾಡೋ ಅಂತ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಒಂದು ಶಕ್ತಿ ಕೊಡ್ತಾರೆ ಅಲ್ವರ ಅದೇ ನೋಡ್ಬೇಕಾದ್ರೆ ಅದು ಬೈಬಲ್ನಲ್ಲಿ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಇದೆ ಅಲ್ವರ ಪೀಟರು ಅಲ್ವರ ಪೀಟರ್ ಯಾವ ತರ ಭಯ ಪಡ್ತಾ ಇದ್ರು ಅಲ್ವರ ಯೇಸು ಕ್ರಿಸ್ತ ಮೋಸೆ ನಿರಾಕರಿಸ್ಬಿಡ್ತಾರೆ ಅದೇ ಪೀಟರ್ ಏನ್ ಮಾಡಿದ್ರು ಬೋಲ್ಡ್ ಆಗಿ ಏನ್ ಮಾಡ್ತಾರೆ ಸತ್ಯಕ್ಕಾಗೆ ನಿಂತ್ಕೊಂತಾರೆ ಅಲ್ವರ ಅವನ್ನ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾರೆ ಜೈಲ್ಗೆ ಹಾಕಿಡ್ತಾರೆ ಅದರ 16 ದಿನ ಸೋಲ್ಜರ್ ಸಿಕ್ಬಿಟ್ಟು ನೆಕ್ಸ್ಟ್ ಒಂದು ಎಂತಾರೆ ಒಂದ್ ಇದ್ರಲ್ಲಿ ಈಸ್ಟರ್ ಬರ್ಬೇಕಾದ್ರೆ ಏನ್ ಮಾಡೋಣ ಅವನ ಈಸ್ಟರ್ ನೇ ಪಾಸ್ವರ್ಡ್ ಬರ್ಬೇಕಾದ್ರೆ ಏನ್ ಮಾಡೋಣ ಸಾಯಿಸನ ಅಂತ ಏನ್ ಮಾಡ್ತಾರೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಒಬ್ಬನ ಸಾಯಿಸಿರ್ಬೇಕಾದ್ರೆ ಎಲ್ಲಾ ಜನಗಳು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಯಾವ ನೋಡಿದ್ರ ಜನಗಳು ನೋಡಿ ಖುಷಿ ಆಗ್ಬಿಟ್ರು ಸಾಯಿಸಿದ್ಕೆ ಅಂತ ಏನ್ ಮಾಡ್ತಾರೆ ಪೀಟರ್ ಹಿಂಗೆ ಇಟ್ಕೊಳ್ಳೋಣ ಟೈಮಲ್ಲಿ ಎಲ್ಲಾರ ಮುಂದೆ ಏನ್ ಮಾಡೋಣ ಸಾಯಿಸನ ಅವಾಗ ಏನ್ ಮಾಡ್ತಾರೆ ಎಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಅಂದ್ಬಿಟ್ಟು ರಾಜ ಏನ್ ಮಾಡ್ತಾನೆ ಇಟ್ಟಿರ್ತಾನೆ ಅಷ್ಟೊತ್ತಿಗೆ ಏನ್ ಮಾಡ್ತಾರೆ ಪೀಟರ್ ಟೆನ್ಷನ್ ಇಲ್ಲದೆ ಏನ್ ಮಾಡ್ತಾರೆ ಅವರ ಮಲಗಿರ್ತಾರೆ ಏನಕ್ಕೆ ಅಂದ್ರೆ ದೇವ್ರ ಮನೆ ಆಯ್ತು ಅಷ್ಟೊಂದು ನಂಬಿಕೆ ಆ ನಂಬಿಕೆ ಎಲ್ಲ ಬಂತಂದ್ರೆ ಯೇಸು ಕ್ರಿಸ್ತ ಮೇಲೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರೆ ಏನಪ್ಪ ನನ್ನ ಪ್ರೀತಿ ಮಾಡ್ತೀಯ ಅಂತಂದ್ರೆ ಸೊ ಆ ಪ್ರೀತಿನ ಹೆಂಗ್ ವ್ಯಕ್ತಪಡಿಸೋದ್ರೆ ತನ್ನಿರಂತ ಒಂದು ನಂಬಿಕೆ ಮುಖದ ಅದನ್ನ ಓವರ್ಕಮ್ ಮಾಡಿದ್ರು ಅಲ್ವಾ ಇವಾಗ ಎಲ್ಲರಲ್ಲೇ ಅಂತ ಒಂದು ಫಿಯರ್ ಇರ್ತಾರೆ ಅದರ ಈ ಫಿಯರ್ ನ ಓವರ್ಕಮ್ ಮಾಡ್ಬೇಕು ಅಂದ್ರೆ ಒಂದೆಲ್ಲ ಒಂದು ಸ್ಟೆಪ್ ನಾವೇ ಮಾಡ್ಬೇಕು ಇದನ್ನ ತಗೊಂಬೇಕು ಅಂದ್ರೆ ಸ್ಟೆಪ್ ತಗೊಂಡ್ರೆ ಖಂಡಿತ ಧೈರ್ಯ ಮಾಡ್ತಾರೆ ನಮ್ಗೆ ಸಹಾಯ ಮಾಡ್ತಾರೆ ಅದಕ್ಕೆ ಹೇಳ್ತಲ್ಲ ಡ್ರಾ ನೈ ಟು ಗಾಡ್ ಅಂಡ್ ಗಾಡ್ ವಿಲ್ ಡ್ರಾ ನೈ ಟು ಯು ಅಂದ್ರೆ ನಾವು ದೇವ್ರ ಹತ್ರ ಏನ್ ಮಾಡ್ಕೋ ಹೋಗ್ಬೇಕು ಅಂದ್ರೆ ದೇವ್ರ ಸಮೀಪಕ್ಕೆ ಹೋದ್ರೆ ದೇವ್ ನಮ್ಮ ಹತ್ರ ಏನ್ ಮಾಡ್ತಾರೆ ಅಲ್ವರ ನಾವ್ ಒಂದ್ ಸ್ಟೆಪ್ ತಗೊಂಬೇಕಷ್ಟೇ ಒಂದ್ ಸ್ಟೆಪ್ ತಗೊಂಡು ವಿಶ್ವಾಸಲ್ಲಿ ಇಟ್ಟ ಅಂದ್ರೆ ದೇವ್ರೇನ್ ಮಾಡ್ತಾರ ಅವ್ ರೀತಿಲಿ ನಡ್ಸ್ಕೊಂಡ್ಬಿಡ್ತಾರೆ ಅವ್ರ ಸತಿ ನೋಡ್ಬೇಕಾದ್ರೆ ಅಂತಾರೆ ಇದು ಹೆಂಗಿದೆ ಅಂದ್ರೆ ಇಟ್ ಇಸ್ ವಂಡರ್ಫುಲ್ ಪವರ್ ಗಾಡ್ ನಮ್ಗೆ ಕೊಟ್ಟಿರೋದು ಅಂತ ಹೇಳ್ತಾರೆ ಅದ್ರ ಹೆಂಗಿತ್ತ ಅಂದ್ರೆ ದ ಹೋಲಿ ಸ್ಪಿರಿಟ್ ಇಸ್ ಥಸ್ ಎ ಪವರ್ ಟು ದೋಸ್ ಹೂ ಪಸೆಸ್ ಇಟ್ ವಿಚ್ ಹಸ್ ಆಫನ್ ಕಾಸ್ಡ್ ಅಮೇಜ್ಮೆಂಟ್ ಟು ದರ್ ಎನಿಮೀಸ್ ಅಂತೆ ಏನ್ರಿ ಇವನ್ ತನ್ನ ಶತ್ರುಗಳಿಗೂ ಕೂಡ ಆಶ್ಚರ್ಯವಾದಂತ ಒಂದು ಇದಂತೆ ಅಂದ್ರ ಅದಕ್ಕೆ ದೇವ್ರ ಮಕ್ಕಳಲ್ಲಿ ಈ ಕ್ರಿಯೆಗಳು ನೋಡ್ಬಿಟ್ಟು ಜನಗಳು ಏನಾಗ್ಬಿಡ್ತಾರೆ ಆಶ್ಚರ್ಯ ಆಗ್ಬಿಡ್ತಾರೆ ಏನಪ್ಪ ನೋಡಕ್ ಹಿಂಗಿದಾರಲ್ಲ ಆದ್ರೆ ಇವ್ರು ಕರೆಕ್ಟ್ ಆಗಿ ಹೋಲಿ ಸ್ಪಿರಿಟ್ ಇತ್ತಂದು ಆ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆದಾಗ ಜನಗಳು ಏನ್ ಮಾಡ್ತಾರೆ ಅದನ್ನ ತುಂಬಾ ಅತ್ಯಾಶ್ಚರ್ಯ ಪಟ್ಬಿಡ್ತಾರೆ ಅಂದ್ರೆ ಯಾಕಂದ್ರೆ ಕೆಲವೊಂದು ಸಿಚುವೇಶನ್ ಹಿಂಗಿರ್ತಾರೆ ಲೋಕ ಜನಗಳು ಏನ್ ಮಾಡ್ತಾರೆ ಭಯದಿಂದ ತತ್ತರಿಸ್ಬಿಡ್ತಾರೆ ಆದ್ರೆ ಅಂತ ಸಿಚುವೇಶನ್ ಕೂಡ ದೇವ್ರ ಮಕ್ಳು ಹೆಂಗಿರ್ತಾರೆ ತುಂಬಾ ಸಮಾಧಾನ ಆಗಿರೋದು ನೋಡ್ಬಿಟ್ಟು ಏನ್ ಮಾಡ್ತಾರೆ ಅದೇ ಲೋಕ ಜನಗಳಿಗೆ ಆಶ್ಚರ್ಯ ಈ ಸಮಾಧಾನ ಇಲ್ಲಿ ಬರ್ತಾರೆ ಈ ಒಂದು ಧೈರ್ಯಲ್ಲಿ ಬರ್ತಾರೆ ಅಂದ್ರೆ ದೇವ್ರು ಕೊಟ್ಟಿರಂತ ಒಂದು ಪವಿತ್ರಾತ್ಮದಲ್ಲಿ ಅದ್ರ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಅಷ್ಟೊಂದು ಅಂತ ಭಯಂಕರ ಅಂತ ಮರಣ ಹೊಂದ್ರು ಆದ್ರೆ ಈ ಲೋಕ ಜನಗಳಿಗೆ ಇಂತ ತುಂಬಾ ಕ್ರೂರವಾಗಿತ್ತು ಭಯಂಕರವಾಗಿತ್ತು ಅದರ ಅವ್ರು ನೋಡಿದ್ರೆ ಏನ್ತಾರೆ ವಿಸ್ಮಯ ಆಗ್ಬಿಟ್ರು ಅಂತ ಕೊಡ್ತಾರೆ ಬೈಬಲ್ ಅಂದ್ರ ಆದ್ರೆ ಅವರು ಯೇಸು ಕ್ರಿಸ್ತ ಅವ್ರ ಮರಣ ಅವ್ರಿಗೆ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ತುಂಬಾ ಏನಾಗಿತ್ತು ತುಂಬಾ ಒಂದು ಸ್ವೀಟ್ ಸ್ಮೆಲಿಂಗ್ ಅರೋಮ ಅವ್ರಿಗೆ ಹೆಂಗಿತ್ತು ತುಂಬಾ ಒಂದು ತುಂಬಾ ಸಂತೋಷವಾದ ಯಾಕಂದ್ರೆ ದೇವ್ರಿಗಾಗಿ ನಾನು ಏನ್ ಮಾಡ್ತೇನೆ ಜೀವನ ತ್ಯಾಗ ಮಾಡ್ತೇನೆ ಹೇಳೋದೇ ಅಂತ ಅವ್ರಿಗೆ ತುಂಬಾ ಸಂತೋಷವಾದಂತ ಒಂದು ವಿಚಾರವಾಗಿತ್ತು ಅಂದ್ರೆ ಅದೇ ತರ ನೋಡ್ಬೇಕ್ರೆ ದೇವ್ರ ಏನ್ ಮಾಡಿದ್ರೆ ಈ ತರ ಒಂದು ಪವಿತ್ರ ಆತ್ಮದಲ್ಲಿ ಕೊಟ್ಟಿರೋ ದೇವ್ರ ಮಕ್ಳಿಗೆ ಏನಂತಾರೆ ಏನಂತಾರೆ ಒಂದು ಆಶೀರ್ವಾದ ಇವನ್ ಶತ್ರುಗಳಿಗೆ ಏನಂತ ಒಂದು ಆಶ್ಚರ್ಯವಂತ ಒಂದು ಕೆಲಸ ಅಂತ ಹೇಳ್ತಾರೆ ಅದರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ ಅಂತೀನಿ ಕ್ರಿಸ್ತನ ಸುವಾರ್ತೆಯು ದೃಢ ಮನಸ್ಕರನ್ನು ದೃಢ ದೇಹಗಳನ್ನು ಮಾತ್ರವೇ ಹಿಡಿದುಕೊಳ್ಳುತ್ತದೆ ಆದುದರಿಂದ ಆತನವರು ಬಲಶಾಲಿಗಳಾಗಿದ್ದಾರೆ ಎಂದು ನಾವು ಹೇಳಿಕೊಳ್ಳುವುದಿಲ್ಲ ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ನಿಜವಾಗಿಯೂ ಮತ್ತು ದೇವರ ವಾಕ್ಯದ ಸಾಕ್ಷಿಗಳಿಂದ ಕ್ರಿಸ್ತನ ಸುವಾರ್ತೆಯು ಸಾಮಾನ್ಯವಾಗಿ ಬಲಹೀನರನ್ನು ಮತ್ತು ಬಲಹೀನತೆಗಳನ್ನು ಬಲ್ಲವರನ್ನು ಮತ್ತು ಬಲವಾದವುಗಳನ್ನು ಮಾಡಲು ಸಹಾಯ ಅಗತ್ಯತೆ ಇದೆ ಎಂದು ಗ್ರಹಿಸಿಕೊಂಡವರನ್ನು ಅದರ ಹಂಗಂತ ಬಿಟ್ಟಪ್ಪ ಬಲದ ಆತ್ಮ ಕೊಟ್ಬಿಟ್ರು ಅಂತ ಹೇಳ್ಬೇಕಾದ್ರೆ ದೇವ್ರೇನೇನ ಒಳ್ಳೆ ಬಾಡಿ ಬಿಲ್ಡ್ ಮಾಡಿರೋ ಒಳ್ಳೆ ಧೈರ್ಯಶಾಲಿಯಾಗಿರೋ ದೇವ್ರ ಕಾಯ್ಕೊಂತಾರೆ ಅಂತಂದ್ರೆ ಖಂಡಿತವಾಗೂ ಅಧಿಕವಾಗಿ ಏನ್ ಮಾಡಕ್ ಹೋಗಲ್ಲ ಅಂತವ್ನ ಅಂತದ್ನ ಸೆಲೆಕ್ಟ್ ಮಾಡಕ್ ಹೋಗಲ್ಲ ಅಂತ ಯಾಕಂದ್ರೆ ಒನ್ ಆಫ್ ದ ರೀಸನ್ಸ್ ಏನಂದ್ರೆ ಅವ್ರಿಗೆ ಆರ್ಡಿ ಆಗಿದ್ದಾರೆ
ಅವರಿಗೆ ಅವರ ಮೇಲೆ ಇರುವಂತ ಒಂದು ಸಾಮರ್ಥ್ಯ ಒಂದು ಶಕ್ತಿ ಮೇಲೆ ಅಧಿಕವಾಗಿ ಓವರ್ ಕಾನ್ಫಿಡೆನ್ಸ್ ಇರ್ತಾರೆ ಅದನ್ನ ನೋಡ್ಬೇಕಾದ್ರೆ ಈ ಒಂದು ಸತ್ಯಕ್ಕೆ ಬರೋದಾಗ್ಲಿ ಅಂದ್ರೆ ನಂಗೇನೋ ಸಹಾಯ ಬೇಕು ನಂಗೆ ಒಬ್ಬ ರಕ್ಷಕ ಬೇಕು ಅಂತ ಹೇಳೋಂತ ಒಂದು ಮೈಂಡ್ ಏನಾಗಿರಲ್ಲ ಅವ್ರಿಗೆಲ್ಲ ಹಂಗಿರ್ಬೇಕ್ರೆ ದೇವ್ರ ಕಡೆ ಬರೋದು ಒಂದು ಸಹಾಯ ಅಂತಾರೆ ತುಂಬಾ ಕಷ್ಟ ಬಂದ್ರು ಕೂಡ ಅವ್ರು ಇದ್ರಲ್ಲಿ ಅಪ್ರಿಷಿಯೇಟ್ ಮಾಡಿ ಅಯ್ಯೋ ದೇವ್ರಿಗೋಸ್ಕರ ಏನೋ ಮಾಡಬೇಕು ಅಂತಂದ್ಬಿಟ್ಟು ಆ ಒಂದು ಗುಣಗಳೇನಾಗಿರಲ್ಲ ಅಧಿಕವಾಗಿ ಅವ್ರಲ್ಲಿ ಅದಕ್ಕೆ ನೋಡ್ಬೇಕು ದೇವ್ರು ಮುಖ್ಯವಾಗಿ ಆರಿಸ್ಕೊಳೋದು ಎಂತವ್ರು ಅಂತಂದ್ರೆ ತುಂಬಾ ಬಲಹೀನರಾಗಿರೋದು ಅದು ಹೇಳ್ತಾರಲ್ಲ ದೇವ್ರ ಆಯ್ಕೆನ ನೋಡಿ ಲೋಕದಲ್ಲಿ ಎಂತ ಒಂದು ಜ್ಞಾನಿಗಳನ್ನಾಗ್ಲಿ ಬುದ್ಧಿವಂತರಾಗ್ಲಿ ಯಾರನ್ನ ಆಯ್ಕೆ ಮಾಡಿಲ್ಲ ಎಂತವ್ನ ಆಯ್ಕೆ ಮಾಡೋರಂತೆ ಏನಕ್ಕೂ ಕೆಲ್ಸಕ್ಕೆ ಬರ್ದಿರೋರು ಏನಕ್ಕೆ ಕೆಲ್ಸಕ್ಕೆ ಬರ್ದಿರೋ ಅಂದ್ರೆ ಕೆಲ್ಸಕ್ಕೆ ಬಂದ್ರೆ ಫಸ್ಟ್ ಆಫ್ ಆಲ್ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇರ್ತಾರೆ ಅಂದ್ರೆ ಇನ್ಫಿರಿಯಾರಿಟಿ ಏನೋ ಅಯ್ಯೋ ನಾವೆಲ್ಲ ಏನೂ ಇಲ್ಲಪ್ಪ ಅಂದ್ರ ಅಯ್ಯೋ ನಮ್ಗೆ ಏನು ಇಲ್ದಿರೋ ನಾವೆಲ್ಲ ಏನು ಅಂತಂದ್ಬಿಟ್ಟು ಅಂದ್ರೆ ಆ ದೇವ್ರು ಎಂತ ಅಂದ್ರೆ ಇಂಥವ್ ಆಯ್ಕೆ ಮಾಡ್ಕೊಂತಾರೆ ಏನು ಇಲ್ದಿರ ಅಂತ ಯಾರು ತಿಳ್ಕೊಂತಾರ ಅಂತವ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತಾರೆ ದೇವ್ರ ಸಿದ್ಧಿಗೆ ತಂದ್ಬಿಟ್ಟು ಲೋಕ ಜನಗಳಿಗೆಲ್ಲ ಏನ್ ನೋಡಿಸ್ತಾರೆ ಅಂದ್ರೆ ಏನೋ ಕೆಲ್ಸಕ್ಕೆ ಬಾರ ಅಂತ ಮುಖಾಂತರ ಎಲ್ಲಾ ಕೆಲಸ ಮಾಡ್ಸೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ದೇವ್ರಿಗೆ ಸಾಮರ್ಥ್ಯ ಅಂತ ನೋಡ್ತಾರೆ ಅದ್ ನೋಡ್ಬೇಕು ದೇವ್ರ ಆಯ್ಕೆ ಮಾಡೋರು ಎಂತವ್ರೋ ಇಂಥವ್ರೆ ಅಂದ್ರೆ ನಾವೆಲ್ಲ ಸತ್ಯಕ್ಕೆ ಬಂದಿರಲ್ಲ ಸತ್ಯಕ್ಕೆ ಬಂದಿರಲ್ಲ ಎಂತ ಬಂದಿತ್ತು ಅಂದ್ರೆ ಏನ್ರೇ ಕ್ಲಾಸ್ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಹೆಂಗಿರ್ತಾರೆ ಎಲ್ಲರೂ ಎಲ್ಲಾರು ಸಖತ್ತಾಗಿ ಕೇಳ್ತಾ ಇರ್ತಾರಲ್ಲ ಕೊನೆ ಉಳಿಯೋದು ಎಂತವ್ರು ಅಂದ್ರೆ ಏನ್ರೇ ಯಾರು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಬರಲ್ಲ ಅಂತ ಅಂತವ್ರು ಏನಾಗಿರ್ತಾರೆ ಕೊನೆಗೆ ಬಂದು ನಿಂತಿರ್ತಾರೆ ಯಾಕೆ ಅಂದ್ರೆ ಅಂತವ್ರಿಗೆ ಏನಂತ ದೇವ್ರ ಮೇಲೆ ಪ್ರೀತಿ ಅಂದ್ರೆ ಯಾರು ತುಂಬಾ ಏನ್ರೆ ನಾನು ಏನು ಇಲ್ಲ ಅಂತ ತಿಳ್ಕೊಂಡಂತ ಮೆಂಟಾಲಿಟಿ ಅವ್ರಿಗೆ ದೇವ್ರ ಮಾಡೋದು ಸತ್ಯನ ಇಟ್ಟಿರೋದು ಅದ್ರ ಬೈಬಲ್ ಅನೇಕ ಎಕ್ಸಾಂಪಲ್ಸ್ ಇದೆ ಇಬ್ರು ಜನ ಪ್ರಾರ್ಥನೆ ಮಾಡಕ್ ಹೋದ್ರು ಅಲ್ರ ಒಬ್ಬ ಏನ್ ಮಾಡ್ತಾನೆ ಧೈರ್ಯವಾಗಿ ಪ್ರೇಯರ್ ಮಾಡ್ತಾನೆ ನಾನು ಅವ್ನ್ತಾರಲ್ಲ ಹಿಂಗ್ ಆಗ್ತೀನಿ ಕಾಣಿಕೆ ಹಂಗೆ ಅಂತ ಮಟ್ಟ ಹೇಳ್ತಾರೆ ಅಲ್ರ ಇನ್ನೊಬ್ಬ ಏನ್ ಮಾಡ್ತಾನಂತೆ ದೇವ್ರ ಆಲಯದ ಕೂಡ ಬರ್ಬೇಕು ಏನಂತ ಮನ್ಸಾಗಲ್ಲ ದೇವ್ರಿಗೆ ಮುಖ ಹೊಡ್ಸಲಿಕ್ಕೆ ಆಗಲ್ಲ ಬಿಟ್ಟ ತೋಗ ಏನ್ ಮಾಡ್ತಾನೆ ಎದೆ ಹುಡ್ಕೊಂಡು ದೇವ್ರ ಏನ್ ಮಾಡ್ತಾನೆ ಅಲ್ರ ನಾನು ಪಾಪಿ ಇದೇವ್ರೆ ಅಂತ ಸೊ ಅಂತವ್ರಿಗೆ ಧೈರ್ಯ ಮಾಡೋದು ಕೃಪೆನ ಕೊಡೋದು ಅಲ್ರ ಸೊ ಅದೇ ನೋಡ್ಬೇಕಾದ್ರೆ ಎಂತವ್ರು ಅಂದ್ರೆ ಯಾರು ತನ್ನ ವೀಕ್ನೆಸ್ ನ ರಿಯಲೈಸ್ ಮಾಡ್ಕೊಂಡು ಆ ದೇವ್ರಿಗೆ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಸರಣ್ ರಾಗ್ತಾರೆ ಗೊತ್ತಾ ದೇವ್ರ ಕೃಪೆ ಕೊಟ್ಟಿದ ತಕ್ಷಣ ಅಂತವ್ರಿಗೆ ದೇವ್ರೇ ಮಾಡೋದು ಒಂದು ಗ್ರೇಸ್ ಅಂತ ಅಂದ್ಬಿಟ್ಟು ಕೊಡೋದು ಅದ್ರ ಅದೇ ನೋಡ್ಬೇಕ್ರೆ ದೇವ್ರ ಹಾಕೊಂಡಂತ ಮಕ್ಳುಗಳನ್ನ ಕೂಡ ನೋಡ್ಬೇಕ್ರೆ ಎಂತವ್ನ ಆಯ್ಕೆ ಮಾಡೋರನ್ನ ಇಂಥವ್ರೆ ಅದ್ರ ನಾವು ಬೈಬಲ್ ಓದ್ತೀರಿ ಮ್ಯಾಥ್ಯೂ ಟ್ಯಾಕ್ಸ್ ಕಲೆಕ್ಟರ್ ಅಂದ್ಬಿಟ್ಟು ಏನಕ್ಕೆ ಮ್ಯಾಥ್ಯೂ ಟ್ಯಾಕ್ಸ್ ಕಲೆಕ್ಟರ್ನ ಆಯ್ಕೆ ಮಾಡೋದು ಅಂತಂದ್ರೆ ದೋ ಈ ವಾಸ್ ರಿಚ್ ಅವ್ರಿಗೇನಾಗಿದೆ ಈ ವಾಸ್ ಟೋಟ್ಲಿ ರಿಜೆಕ್ಟೆಡ್ ಅಂದ್ರೆ ಯಾಕಂದ್ರೆ ಇವರು ಕೆಲಸ ಮಾಡ್ತಾರೆ ರೋಮನ್ ಇದಿಗೆ ಆದ್ರೆ ಈ ವಾಸ್ ಜೂ ಅಲ್ಲ ಜೂ ಆಗಿದ್ದೆ ಬಡ್ಡಿ ಎಲ್ಲ ವಸೂಲಿ ಮಾಡ್ಬಿಡೋದು ಹೇಳ್ಬಿಟ್ಟಿದ್ರು ಬೈಬಲ್ನಲ್ಲಿ ಕ್ಲೀನ್ ಆಗಿ ಕೊಟ್ಟ ಹಾಗಾದ್ರೆ ನೋಡ್ಬೇಕು ಇವ್ರು ಟ್ಯಾಕ್ಸ್ ವಸೂಲಿ ಮಾಡ್ತಾ ಏನಾಗ್ತಲ್ಲ ಇದು ಯಹೂದ್ಯರಿಗೆ ಏನಾಗ್ತಿಲ್ಲ ಇಷ್ಟನೇ ಆಗ್ತಾ ಇರಲ್ಲ ಅದೇ ನೋಡ್ಬೇಕ್ರೆ ಈ ಮನುಷ್ಯನ ಏನ್ ಮಾಡೋದು ತುಂಬಾ ಒಂದು ತುಂಬಾ ದ್ವೇಷಿಸೋರು ಅಂದ್ರೆ ಆದ್ರೆ ಇವ್ರಿಗೇನಾಗಿತ್ತು ಅಂದ್ರೆ ಆ ದೇವ್ರಿಗೆ ನಿಜ ಏನಿತ್ತು ಇವ್ರಿಗು ಒಂದು ಒಳ್ಳೆ ಮನಸ್ಸಿತ್ತು ಒಳ್ಳೆ ಪ್ರೀತಿ ಇತ್ತು ಅಂದ್ರೆ ಅದೇ ನೋಡ್ಬೇಕ್ರೆ ಎಲ್ಲಾ ಜನಗಳು ರಿಜೆಕ್ಟ್ ಮಾಡ್ಬೇಕು ಹೆಂಗ ಅನ್ಸ್ಬಿಡ್ತಾರೆ ಅಯ್ಯೋ ನಮ್ಗೆ ಏನಪ್ಪ ನಮ್ಗೆ ಯಾರು ಇಲ್ವಲ್ಲ ಅಂದ್ರೆ ನಮ್ ಜನಗಳೇ ನಮ್ಮ ಪ್ರೀತಿ ಮಾಡಲ್ಲ ಅಂತ ಟೈಮಲ್ಲಿ ಕರೆಕ್ಟಾಗಿ ಯೇಸುಕಿಸ್ಕೊಂಡ್ಬಿಟ್ಟು ಬಾನಿ ಹಿಂದೆ ಬಾ ಅಂತ ಹೇಳ್ಬೇಕು ಇವ್ರಿಗೇನಿದ್ ಫಸ್ಟ್ ಈ ತರ ನಾನು ಯಾರು ಕರೆದಿವಲ್ಲ ಲೈಫ್ ಅಲ್ಲಿ ಮಾಡ್ತಾರೆ ಫಸ್ಟ್ ಎಲ್ಲ ಬಿಟ್ಬಿಟ್ಟು ಹಿಂದಿಗೆ ಬಿಡ್ತಾ ಅದೇ ನೋಡ್ಬೇಕ್ರೆ ಈ ತರ ಇರೋಂತ ಒಂದು ಆಟಿಟ್ಯೂಡ್ ಅಲ್ಲಿರೋಂತ ಜನಗಳನ್ನೇ ದೇವ್ರೆ ಮಾಡೋದು ಫಸ್ಟ್ ಆರ್ಸ್ಕೊಳೋದು ಅಲ್ರ ಏನಂತಂದ್ರೆ ನಮ್ಗೇನೋ ಸಹಾಯ ಬೇಕು ದೇವ್ರು ನಮ್ಗೆ ಏನೋ ಒಂದು ರೀತಿಲಿ ದೇವ್ರ ಮುಖಾಂತರ ನಮ್ಗೇನೋ ಆಗ್ಲಿ ಅಂತಂದ್ಬಿಟ್ಟು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ಲವ್ರನ್ನ ದೇವ್ರನ್ನ ಆಯ್ಕೆ ಮಾಡೋದು ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ಆದಾಗ್ಯೂ ಪವಿತ್ರಾತ್ಮನನ್ನು ಅಂಗೀಕರಿಸುವವರಿಗೆ ಅವರ ಬಲಹೀನತೆಗಳಲ್ಲಿ ಬಲ ಹೊಂದಿಕೊಳ್ಳುವಂತೆ ಅಂತ ಪರಿವರ್ತನೆಯ ಪ್ರಭಾವ ಉಂಟಾಗುತ್ತದೆ ಈ ಲೋಕದ ಬಲಹೀನ ಸಂಗತಿಗಳು ದೇವರ ಮೂಲಕ ಆತ್ಮನ ಮೂಲಕ ದೇವರ ಶಕ್ತಿಯ ಮೂಲಕ ತಪ್ಪು ಅಪರಾಧಗಳ ಪಾಪದ ಪ್ರಬಲತೆಯನ್ನು ಕೆಡವಿ ಹಾಕುವಷ್ಟರ ಮಟ್ಟಿಗೆ ಬಲ ಹೊಂದಿಕೊಳ್ಳುತ್ತದೆ ಮತ್ತು ಬಲಹೀನರು ಕರ್ತನಾದ ಯೇಸುವಿನ ಒಳ್ಳೆಯ ಯೋಧರಂತೆ ಉತ್ತಮವಾಗಿ ಹೋರಾಡಲು ಶಕ್ತರನ್ನಾಗಿ ಮಾಡುತ್ತದೆ ಇದು ಸ್ವಾಭಾವಿಕವಾಗಿ ಅವರ ಮೇಲಿನವರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಇದು ಪವಿತ್ರಾತ್ಮ ನಮ್ಮ ಇದ್ರೆ ಹೆಂಗಿರ್ತದೆ ಅಂದ್ರೆ ಏನಂದ್ರೆ ದೇವ್ರ ಮಕ್ಳು ಹೆಂಗಿರ್ತಾನೆ ದೇಲ್ ಬಿ ಲೈಕ್ ಎ ಗುಡ್ ಸೋಲ್ಜರ್ಸ್ ಅಂತ ಹೇಳ್ತಾರೆ ಅದರ ಹದಿನಾಲ್ಕು ವಚನ ಹೇಳ್ತಾರೆ ಓದ್ಬಿಡೋಣ ಅಂತೀನಿ ಇಪ್ಪತ್ತೇಳು ಓದಿ ನೋಡ್ರ ಏನಂದ್ರೆ ದೇವ್ರು ಈ ಲೋಕದ ಜ್ಞಾನಿಗಳನ್ನ ಆರ್ಸೋದಕ್ಕಾಗಿ ಯಾರನ್ನ ಆರ್ಸ್ಕೊಂಡಿರ್ತಾರೆ ಒಂದು ಬುದ್ಧಿಹೀನರನ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದರ ಯಾವ ತರ ಅಂದ್ರೆ ಎಕ್ಸಾಂಪಲ್ ಅಷ್ಟೇ ಹಿಂಗೆಂತಲ್ಲ ಎಕ್ಸಾಂಪಲ್ ಹೇಳ್ತೀನಿ ಅಂತಂದ್ರೆ ಅಷ್ಟೇ ಏನಂದ್ರೆ ಲೋಕದಲ್ಲಿ ಕೆಲವು ಜನ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಓದಿರ್ತಾರೆ ಅದರ ಓದಿ ಕೂಡ ನೆಟ್ಟಿಗೆನಾಗಿರಲ್ಲ ಒಂದು ಕೆಲಸ ಮಾಡಿರಲ್ಲ ಆದ್ರೆ ಇನ್ನೊಂದ್ ಕಡೆ ಇನ್ನೊಂದು ಲೋಕದಲ್ಲಿ ಏನ್ ನೋಡ್ತಾರೆ ಈ ಲೋಕದಲ್ಲಿ ಕೆಲವು ಜನ ತುಂಬಾ ಓದೇ ಇರಲ್ಲ ಆದ್ರೂ ಕೂಡ ಏನಾಗಿರ್ತಾರೆ ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಕೊಂಡ್ಬಿಡ್ತಾರೆ ಅದರ ಎಕ್ಸಾಂಪಲ್ ನೋಡ್ಬೇಕು ನಮ್ ಬಿಲ್ ಗೇಟ್ಸ್ ಅದರ ಆಮೇಲೆ ಫೇಸ್ಬುಕ್ ಅದ್ರ ಇವರೆಲ್ಲ ಇದ್ರಲ್ಲ ನಮ್ಮ ಆಲ್ಬರ್ಟ್ ಐನ್ಸ್ಟೈನ್ ಅಷ್ಟೇ ಅದರ ಐಸಾಕ್ ನ್ಯೂಟನ್ ಇವರೆಲ್ಲ ಏನಂತಾರೆ ನೆಟ್ಟಿಗೆ ಸ್ಕೂಲ್ಗೆ ಹೋಗಿಲ್ಲ ಇವರೆಲ್ಲ ಅದರ ಅಮೆರಿಕನ್ ಪ್ರೆಸಿಡೆಂಟ್ ಅಬ್ರಾಹಂ ಲಿಂಕನ್ ಇವರೆಲ್ಲ ಏನಂದ್ರೆ ಸ್ಕೂಲ್ನೆಲ್ಲ ಫೇಲು ಆದ್ರೂ ಕೂಡ ಏನ್ ಮಾಡಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಸಾಧಿಸ್ಕೊಂಡ್ರು ಅದರ ಒಂದು ಎಕ್ಸಾಂಪಲ್ ಇದೇ ತರ ನೋಡ್ಬೇಕಾದ್ರೆ ಏನ್ರಿ ಅದಕ್ಕೂ ಬೈಬಲ್ ಸಂಬಂಧ ಇಲ್ಲ ಒಂದು ಎಕ್ಸಾಂಪಲ್ ಹೇಳ್ತಿದ್ರೆ ಇದೇ ತರ ಏನ್ರಿ ಲೋಕದಲ್ಲಿ ಎಷ್ಟೋ ಜನಗಳೇ ಮಾಡ್ತಾರೆ ತನ್ನ ಬಲದಿಂದ ತಮ್ಮ ಸಾಮರ್ಥ್ಯದಿಂದ ಎಷ್ಟೋ ಒಂದು ಕೆಲಸಗಳನ್ನ ಮಾಡ್ತಾರೆ ಆದ್ರೆ ದೇವ್ರ ಮಕ್ಕಳಲ್ಲಿ ಏನು ಇಲ್ದಿರ ಕೂಡ ದೇವ್ರೇ ಮಾಡ್ತಾರೆ ಅದ ಅದಕ್ಕಿಂತ ಒಂದು ಏನು ಹೆಚ್ಚಿನಾದ ರೀತಿಯಲ್ಲಿ ಕೆಲಸ ಮಾಡಕ್ ಯಾರಿಗೆ ಸಾಮರ್ಥ್ಯ ಇದೆ
ದೇವ್ರಿಗೆ ಸಾಮರ್ಥ್ಯ ಇದೆ ಅಂತ ಅಂತ ಒಂದು ಕೆಲಸಕ್ಕೋಸ್ಕರನೇ ದೇವ್ರು ಏನ್ ಆಯ್ಕೆ ಮಾಡ್ತಾರೆ ಇವಾಗ ಇಂಥವ್ನ ಆಯ್ಕೆ ಮಾಡ್ತಾರೆ. ಅದು ಅದೇ ನೋಡ್ಬೇಕಾದ್ರೆ ಯೋಚನೆ ಮಾಡಿರ್ತೀನಿ ಫ್ಯೂಚರಲ್ಲಿ 1000 ಇಯರ್ಸ್ ಅಲ್ಲಿ ಅದರ ಏನ್ರಿ ಕ್ರಿಸ್ತನ ರಾಜ್ಯದಲ್ಲಿ 144,000 ಜನರಲ್ಲಿ ನಾವು ಯಾರೋ ಒಬ್ರು ಇದ್ದ ಅಂತಂದ್ರೆ ಲೋಕದವ್ರು ನಮ್ಮನ್ನ ನೋಡ್ಬಿಟ್ಟು ಏನಂತಂತಾರೆ, ಹೌದಪ್ಪ ಇವರೆಲ್ಲ ಸೂಟೇಬಲ್ ಪರ್ಸನ್ಸ್ ಅಂತ ಹೇಳಂಗಿರ್ತಾರ ಅಂತ ಹೇಳಿ ಆಶ್ಚರ್ಯ ಆಗ್ತಾರ ಇಲ್ಲ ಆಶ್ಚರ್ಯ ಆಗ್ತಾರೆ, ಏನಪ್ಪ ಇವರೆಲ್ಲ ಹೆಂಗಿದ್ರು ಏನೋ ಏನು ನಮ್ಗೇನು ಗೊತ್ತೇ ಆಗ್ತಾ ಇರ್ಲಿಲ್ಲ, ಏನೋ ವಿಚಿತ್ರವಾಗಿದಲ್ಲ ಇವ್ರು ಹೋಗಲ್ ಕೂತ್ಬಿಟ್ಟವಲ್ಲ ಅಂತ ಏನಾಗ್ತಾರೆ ಆಶ್ಚರ್ಯ ಆಗ್ತಾ ಇಲ್ಲ. ಅದೇ ನೋಡ್ಬೇಕಾದ್ರೆ ಆ ತರ ಮಾಡೋದಿಕ್ಕೇನೆ ದೇವ್ರ ಎಂತ ಅವ್ನು ಕರ್ದವ್ರಂತೆ ಅವ್ರನ್ನ ಕರ್ತಾರೆ ಅವ್ರು. ಇವತ್ತು ಕೂಡ ನೋಡ್ಬೇಕಾದ್ರೆ ನಾವು ಅಪೋಸ್ಟಲ್ಸ್ ಲೈಫ್ ಓದ್ತಿರಿದ್ರೆ ಅಪೋಸ್ಟಲ್ಸ್ ಎಲ್ಲ ಹೆಂಗಿದ್ರು ಯೇಸು ಕ್ರಿಸ್ತನಿಗೆ ಅಲ್ವರ, ಆಮೇಲೆ ಹೆಂಗ್ ಆಗ್ಬಿಟ್ರೆ ಅವ್ನು ನೋಡೋದು ನಮ್ಗೆ ಏನತ್ರ ಆಶ್ಚರ್ಯ ಆಗ್ತಾರ ಇಲ್ಲ ಅಲ್ರ. ಎಷ್ಟೊಂದು ಗ್ರೇಟ್ ಒಂದು ಮ್ಯಾನ್ ಏನು ಏನ್ ಡ್ರಾಸ್ಟಿಕ್ ಚೇಂಜಸ್ ಇದೆಲ್ಲ ಏನ್ ಮಾಡ್ರಿ ಯಾರು ಊಹೆನೆ ಮಾಡೋಕ್ಕಾಗಲ್ಲ. ಅಪೋಸ್ಟಲ್ ಪೋಲ್ ಮಾಡಿದಂತ ಒಂದು ಸ್ಯಾಕ್ರಿಫೈಸ್ಗಳು ಅಲ್ವರ. ಇವೆಲ್ಲ ನೋಡ್ಬೇಕಾದ್ರೆ ನ್ಯಾಚುರಲ್ ಮ್ಯಾನ್ ಏನಿದೆ ತುಂಬಾ ತುಂಬಾ ಒಂದು ಸ್ಟ್ರೇಂಜ್ ಆಗಿದೆ ಅಲ್ವರ. ಆದ್ರೆ ಇದೇ ದೇವರು ಪವಿತ್ರ ಆತ್ಮನ ಒಂದು ನಡೆಸುವಿಕೆ, ದೇವ್ರ ಏನ್ ಮಾಡ್ತಾರೆ ವಿಚಿತ್ರವಾಗಿ ವಿಶೇಷವಾಗಿ ಏನ್ ಮಾಡ್ತಾರೆ ದೇವ್ರ ಮಕ್ಳಿಗ ಅದನ್ನ ನಡ್ಸ್ಕೊಡ್ತಾರೆ ಅಂತ ಮಾಡ್ತಾರೆ. ನಾನು ನೆಕ್ಸ್ಟ್ ವಚನ ಓದಿಂತೀನಿ, ಸೆಕೆಂಡ್ ಕೊರಿಂಥಿಯನ್ಸ್ 10 ಚಾಪ್ಟರ್, ಸೆಕೆಂಡ್ ಕೊರಿಂಥಿಯನ್ಸ್ 10 ಚಾಪ್ಟರ್ 4th ವರ್ಸ್. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ನೋಡ್ರ ನಾವು ಉಪಯೋಗಿಸುವಂತ ಆಯುಧಗಳು ಲೋಕ ಸಂಬಂಧವಾದಂತ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನೋಡ್ರ ಅದೇ ಕೋಟೆಗಳನ್ನ ಕೆಡವಿ ಹಾಕುವಂತ ಒಂದು ಆತ್ಮವಾಗಿದೆ ಅಂತ ಹೇಳ್ತಾರೆ ಅಂದ್ರ ಅದು ಏನಂತದ್ದು ಫಸ್ಟ್ ವರ್ಸ್ ಓದಿಬಿದ್ರೆ ನೋಡ್ ಚಾಪ್ಟರ್ದು. ನಾವು ಉಪಯೋಗಿಸುವ ಆಯುಧಗಳು ಒಂದನೇ ವಚನ ಪೌಲನು ನಮ್ಮೆದುರಿನಲ್ಲಿರುವಾಗ ದೀನನಾಗಿ ನಡೆಕೊಳ್ಳುವವನು ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನ ತೋರಿಸುವವನು ಆಗಿದ್ದಾನೆ ಎಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ, ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದ್ರೆ ಯಾರು ನಮ್ಮನ್ನು ಲೋಕಾನುಸಾರಿಗಳೆಂದು ನೆನೆಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂತ ದಿಟ್ಟತನವನ್ನು ತೋರಿಸುವುದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಹಗಳಾಗಿವೆ. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ನೋಡ್ರಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ವಿಧೇಯವಾಗುವಂತೆ ಸೆರೆ ಹಿಡಿದು ಇದೇ ಮೇನ್ ಪಾಯಿಂಟ್. ಲೋಕ್ತಾರೆ ಏನ್ ಮಾಡ್ತಾರೆ ಬಂದಿರೋ ಆಲೋಚನೆ ಪ್ರಕಾರ ಏನ್ ಮಾಡ್ತಾರೆ, ಏನೋ ಆಲೋಚನೆ ಬರ್ತಾರೆ ತಕ್ಕಂತ ಏನ್ ಮಾಡ್ತಾರೆ ಅವರು ನಡ್ಕೊಂತ ಇರ್ತಾರೆ. ಆದ್ರೆ ದೇವ್ರ ಮಕ್ಳು ಹೆಂಗಿರ್ತಾರೆ ಇದೇ ತರ ಒಂದು ಸಿಚುವೇಶನ್ ಅಲ್ಲಿ ಅವ್ರ ಹೆಂಗಿರ್ತಾರೆ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಟೋಟಲ್ ಸೆಲ್ಫ್ ಕಂಟ್ರೋಲ್ ಇದೇ ಹೆಂಗಿರ್ತಾರೆ. ಲೋಕ ಜನ ನೋಡ್ಬೇಕು ಹೆಂಗಿರ್ತಾರೆ ತುಂಬಾ ತುಂಬಾ ಆಶ್ಚರ್ಯ, ಏನಪ್ಪ ಇದು ನಾವೆಲ್ಲ ಇದ್ರೆ ಗಲೀಬಲಿ ಟೆನ್ಷನ್ ತೊಡೆಲ್ಲ ಗರ್ಬಿ ಕೊಡ್ತಾ ಇದ್ರೆ ಇವ್ರನ್ನ ಹೆಂಗವ್ರಂತೆ ಸಮಾಧಾನವಾಗವ್ರಲ್ಲ ಅಂತ ಹೆಂಗಿರ್ತಾರೆ ಅವ್ರಿಗೆ ಅದೇ ಆಶ್ಚರ್ಯ ಅದರ. ಯಾಕಂದ್ರೆ ದೇವ್ ನಮ್ಗೆ ಏನ್ ಮಾಡ್ರೆ ಅವನು ಸಮಾಧಾನದ ಒಂದು ಆತ್ಮ ಕೊಟ್ರೆ ಅದು ಎಲ್ಲಿ ಬಂತು ಫೇತ್ ಅಂತ ಬೈಬಲ್ ದೇವ್ರ ವಾಕ್ಯದ ಮೇಲಿರೋಂತ ಒಂದು ಆಧಾರ. ಅಂದ್ರೆ ಇವಾಗ ಏನೋ ಭೂಕಂಪ ಆಗ್ಬಿಟ್ಟು ಟಕ್ಕಂತ ಎಲ್ಲ ರೋಡ್ ಹೋಗ್ಬಿಡ್ತಾರೆ ಎಲ್ಲರೂ, ಯೋ ಏನಾಗ್ಬಿಡ್ತು ಏನಾಗ್ಬಿಡ್ತು ಅದೇ ತರ ನಾವು ಹೋಗ್ತೀವಿ ನಾವು ಕೂಡ ಹೋಗ್ತೀವಿ ಭೂಕಂಪ. ಆದ್ರೆ ರೋಡ್ಗೆ ನಾವು ರೋಡ್ ಬಂದು ನಿಂತ್ಕೊಂಡು ನಮ್ ರಿಯಾಕ್ಷನ್ ಹೆಂಗಿರ್ತದೆ ನಮ್ ರಿಯಾಕ್ಷನ್ ಹೆಂಗಿರ್ತದೆ ಗಾಬರಿ ಪಡ್ಕೊಂತೀರಾ? ನಮ್ಗೆ ಆಲ್ರೆಡಿ ಗೊತ್ತು ಏನಾಯ್ತಾರೆ ಇವೆಲ್ಲ ಆಯ್ತದೆ ನೆಕ್ಸ್ಟ್ ಏನಾಗ್ತದೆ ಇದಾಗಿದ್ಮೇಲೆ. ದೇವ್ರ ಆಶೀರ್ವಾದ ಬರ್ತದೆ ದೇವರಾಜ್ಯ ಸ್ಥಾಪನೆ ಆಗ್ತದೆ ನಮ್ಗೆ ಏನಾಯ್ತದೆ ಆ ಒಂದು ಸಂತೋಷ ಏನಾಯ್ತದೆ ನಮ್ಗೆ ಇರ್ತದೆ. ಅಂದ್ರೆ ಹಂಗೆ ಯಾರು ತೀರ್ಕೊಂಡ್ಬಿಟ್ಟರೆ ಏನಂತ ಲೋಕ್ತಾರೆ ತುಂಬಾ ದುಃಖ ಓ ಓಡಾಡ್ತಾರೆ ಅಂದ್ರ. ಆದ್ರೆ ದೇವ್ರ ಮಕ್ಳು ಅದಲ್ಲೊಂದು ನಿರೀಕ್ಷೆ ಇದೆ ಅಂದ್ರೆ ಓ ಇದೇನಂತ ಇದು ಶಾಶ್ವತ ಅಲ್ಲ ಮರಣ ಇದೇನಂತ ನಿದ್ರೆ ನಿದ್ರೆ ಏನಾಯ್ತದೆ ವಾಪಸ್ ತಿರ್ಗಾ ಪುನರ್ತನ ಆಗ್ಬಿಡ್ತಾರೆ ಅಂತ ಏನಿದೆ ಒಂದು ನಿರೀಕ್ಷೆ. ಅಂದ್ರೆ ಯಾರೋ ದಿಢೀರಂತ ಕಾಯಿಲೆ ಆಗಿಲ್ಲ ಆಗ್ಬಿಟ್ಟು ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟಾರೆ ಏನೋ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಅಯ್ಯೋ ಏನಾಗೋಯ್ತು ಅಂತ. ಆದ್ರೆ ದೇವ್ರ ಮಕ್ಳು ಅಂದ್ರೆ ಓಹೋ ಇದಲ್ಲಿ ಏನೋ ದೇವ್ರು ಒಂದು ಇತ್ತವ್ರು ಏನೋ ಇಟ್ಟವ್ರೆ ಆ ದೇವ್ರೇ ಮಾಡ್ತಾರೆ ಮುಂದೆ ಬರೋ ಕಾಲದಲ್ಲಿ ನಮ್ಗೆ ತಿಳಿಸ್ತಾರೆ ಅಂತಂದ್ಬಿಟ್ಟು ಒಂದು ವಿಶ್ವಾಸ. ಇದ್ರಲ್ಲಿ ದೇವ್ರು ಖಂಡಿತವಾಗಿ ಒಳ್ಳೇದು ಮಾಡೇ ಮಾಡ್ತಾರೆ ಕೈ ಬಿಡೋದಿಲ್ಲ ಅಂತಂದ್ಬಿಟ್ಟು ಒಂದು ಫೇತ್ ಅದರ. ಈ ಫೇತ್ ಯಾರಲ್ಲಿ ಇರಲ್ಲ ಲೋಕ ಜನಗಳಲ್ಲಿ ಇರಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ನಮ್ಮ ಒಂದು ಹೆಂಗಿದೆ ಅಂತಂದ್ರೆ ಏನಂದ್ರೆ ಎಲ್ಲ ಒಂದು ಕೋಟೆ ಇದ್ನಗಳನ್ನ ಏನ್ ಮಾಡಂತದಂತೆ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಅಲ್ವರ ನೋಡಿ ಇನ್ನೊಂದು ವಚನ ಓದಿ, ಸೆಕೆಂಡ್ ತಿಮೋತಿ 2:3-4. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ನೋಡ್ರ ಕ್ರಿಸ್ತನ ಒಳ್ಳೆ ಸೈನಿಕನಂತೆ ಜೊತೆಗೆ ಒಳ್ಳೆ ಶ್ರಮೆಯನ್ನ ಅನುಭವಿಸ್ಬೇಕು ಅಲ್ವರ. ಏನ್ರಿ ಕಂಫರ್ಟ್ ಆಗಿ ಬೆಡ್ ಫ್ರೋಸಸ್ ಪರ್ದಾಕೋಗ್ತಾರ ಹೆಂಗಂತೆ ಒಳ್ಳೆ ಸೈನಿಕ ಅಂತಾರೆ ಮಾಡಕ್ಕ ಶ್ರಮೆ ಅನುಭವಿಸ್ ಯಾವ್ದ್ರ ಮಿಲ್ಟ್ರಿಗೆ ಹೋಗಿದಿರಾ
ಒಂದ್ಸರಿ ಹೋಗಿ ಬನ್ನಿ ಇದ್ದೀನಿ. ಅದರ ಹೆಂಗಿರ್ತಾರೆ ಅಂದ್ರೆ ಸ್ಟ್ರಿಕ್ಟ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಎಬ್ಸಿದ್ರೆ 6 ಗಂಟೆಗೆ ನಾಷ್ಟ, ತಿರ್ಗಾ ಊಟ 8 ಗಂಟೆಗೆ ಗೊತ್ತಾ, 12 ಗಂಟೆಯಿಂದ 12:30 ಊಟ ಮುಗೀತು. ತಿರ್ಗಾ ಅವ್ನು ಊಟ ಕೊಡೋದು 8 ಗಂಟೆಗೆ, ತಿರ್ಗಾ ಸಾಯಂಕಾಲ 6 ಗಂಟೆಗೆ. 6 ಗಂಟೆಗೆ ಊಟ ಹಾಕ್ಸ್ಬಿಟ್ಟು ಏನಂತಾರೆ ಬರಾಕಲ್ಲ ತುಂಬಿಡ್ತಾರೆ. ಅದರ ಬೆಳಿಗ್ಗೆ ತಿರ್ಗಾ 6 ಗಂಟೆಗೆ ಏನ್ ಬಿಡೋದು ಅವ್ನ ಬಿಡೋದು ಏನ್ರಿ? ಅಲ್ಲಿ ಹೆಂಗಿರ್ತಾರೆ ಅಂದ್ರೆ ಸೊಳ್ಳೆ ಕಾಟ ಇರ್ತಾರೆ. ಅದರ ಅವ್ನು ಸೊಳ್ಳೆ ಬತ್ತಿತ್ತಾನೆ, ನಚ್ಕೊಂಡು ಅವನೇ ಇರ್ಬೇಕಷ್ಟೇ, ನೋ ಎಂಟರ್ಟೈನ್ಮೆಂಟ್ ನಥಿಂಗ್. ಅದರ ಎಷ್ಟು ಮೆಂಟಲ್ ಟಾರ್ಚರ್ ಇತ್ತು ಅಂದ್ರೆ ಏನ್ರಿ, ಯಾವುದೇ ಒಂದು ಕಮ್ಯುನಿಕೇಶನ್ಸ್ ಇರಲ್ಲ ವರ್ಲ್ಡ್ ಜೊತೆಗೆ. ಅದರ ಬೆಳಿಗ್ಗೆ ಇದ್ದ ತಕ್ಷಣ ಏನ್ ಕೆಲಸ ಮಾಡ್ತೀವಿ ಗೊತ್ತಾ, ಬರೀ ಬರೀ ಹಾರ್ಡ್ ಲೇಬರ್. ಅದರ ಏನಿಲ್ಲ ಅಂದ್ರೆ ಆ ಒಂದು ದೊಡ್ಡ ಗ್ರೌಂಡ್ ಇರ್ತಾರೆ, ಆ ದೊಡ್ಡ ಗ್ರೌಂಡ್ ಅಲ್ಲಿ ಫುಲ್ ಮರಗಳಿರ್ತಾರೆ, ಆ ಮರದಲ್ಲಿ ಎಲೆ ಎಲ್ಲ ಇರ್ತಾರೆ, ಎಲ್ಲ ಒಂದೊಂದು ಕಡೆ ಬಿದ್ದಿರ್ತಾರೆ. ಇವ್ರಿಗೆ ಏನ್ ಕೆಲಸ ಅಂದ್ರೆ ಹೋಗಿ ಒಂದೊಂದೇ ಎಲೆಗಳು ಏನ್ ಮಾಡ್ಬೇಕು, ಚಿಕ್ಕೊಂದು ಬಕೆಟ್ ಕೊಟ್ಟಿರ್ತಾರೆ, ಅದೇ ಮಾಡ್ಬೇಕು, ಆಯ್ಕೊಂಡ್ ಬರ್ಬೇಕು. ಪರಕೆ ಇದಕ್ಕೆಲ್ಲ ಕೊಡಲ್ಲ, ಅದೆಲ್ಲ ಆಯ್ಕೊಂಡ್ ಬಂದ್ರೆ ಅದು ಪರ್ಟಿಕ್ಯುಲರ್ ಜಾಗಲ್ಲಿ ಬಿಸಾಕ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಆಮೇಲೆ ನೀರ್ಗಿ ಗಿಡ ಗಿಡ ಇತ್ತು ಅಂದ್ರೆ ಅದಕ್ಕೆ ನೀರ್ ಹಾಕ್ಬೇಕು. ಅದಕ್ಕೆ ಏನಂದ್ರೆ ಒಂದ್ ಚಿಕ್ಕ ಬಕೆಟ್ ಕೊಟ್ಟಿರ್ತಾರೆ ಅಷ್ಟೇ, ಒಂದ್ ಟಂಬ್ಲರ್ ತರ ಇರ್ತಾರೆ, ಅದನ್ನ ಹೋಗಿ ಮಾಡ್ಬೇಕು. ಅಲ್ಲಿರೋ ದೂರ ಇರ್ತದೆ, ಅಲ್ಲಿಂದ ಏನ್ ಮಾಡ್ಕೊ ಎತ್ಕೊಂಡ್ ಬರ್ಬೇಕು. ಏನಕ್ಕೆ ಮಾಡ್ತಾರೆ ಅಂದ್ರೆ ಆ ಶ್ರೇಮೇನ ಏನ್ ಮಾಡ್ಕೊ ಅವನು ಅನುಭವಿಸೋದಕ್ಕೆ ಬಾಡಿ ಏನ ಬಿಡ್ಲಿ, ಸೂಟ್ ಆಗ್ಬಿಡ್ಲಿ, ನಿಮ್ಗೆಲ್ಲ ಕಂಫರ್ಟ್ ಕೊಟ್ಟ ಅಂದ್ರೆ ಎಲ್ಲ ಕಾಶ್ಮೀರ್ನ ಬಿಟ್ಬಿಟ್ಟು ಹೋಗಪ್ಪ ಯುದ್ಧಾಡೋರು ಓಡ್ತಾರ ಸಾರ್, ಆಗಲ್ಲ ಸಾರ್, ತುಂಬಾ ಚಳಿ ಸಾರ್, ಮೈಕೆಲ್ಲ ನೋಡುತ್ತೆ, ಅದೇನ್ ಮಾಡ್ತಾರ ಓಡ್ಬಿಡ್ತಾನೆ. ಅದರ ಅದೇ ಇಲ್ಲ ಇಲ್ಲ ಅನುಭವಿಸಿ ಅನುಭವಿಸಿ ಅಭ್ಯಾಸ ಆದ್ರೆ ನೆಕ್ಸ್ಟ್ ಏನ್ ಮಾಡ್ತಾನೆ, ಪ್ರಾಕ್ಟೀಸ್ ಆಗ್ಬಿಡ್ತಾನೆ. ಹೆಂಗ್ ಹೊಡಿತಾರೆ ಅಂತಂದ್ರೆ ಹೆಣ್ ಮಾತು ಕೇಳಲ ಅಂದ್ರೆ ಏನ್ರಿ ಬಿಸ್ಲಲ್ಲಿ ಎನ್ಸಿರ್ತಾರೆ. ಅದರ ಆತರ ಏನಕ್ಕೆ ಟ್ರೈನಿಂಗ್ ಕೊಡೋದು ಅಂದ್ರೆ ಅವನು ಮುಂದೆ ಏನೋ ಒಂದು ಕೆಲಸ ಮಾಡ್ಬೇಕಿದೆ, ಭಯಂಕರ ಅಂತ ಯುದ್ಧ ಏನ್ ಮಾಡ್ಕೋನ ಫೈಟ್ ಮಾಡಕ್ಕೆ, ಆ ಯುದ್ಧಕ್ಕೆ ಸಿದ್ಧತೆಗಳು. ಅದರ ಈ ಸಿದ್ಧತೆಗಳೆಲ್ಲ ಆಗೋದಂದ್ರೆ ಈ ತರ ಶ್ರಮೆಗಳ ಅನುಭವಿಸ. ಅದೇ ಬಗ್ಗೆ ಒಳ್ಳೆ ಕ್ರಿಸ್ತನ ಸೈನಿಕ ನಿಮ್ಮ ಶ್ರಮೆನ ಅನುಭವಿಸು. ಏನಕ್ಕೆ ಅಂದ್ರೆ ನಮ್ಮ ಹೋರಾಟ ಯಾರ ಸಂಗಡ ಅಂದ್ರೆ ಸೇತಾನ ಮತ್ತೆ ಬಿದ್ದೋಗಿರ ದೂತಗಳು. ಇದೆಲ್ಲ ಎಲ್ಲಿ ಅಂದ್ರೆ ಫುಲ್ ಥಾಟ್ಸ್, ನಮ್ಮ ಹೋರಾಟ ಹೆಂಗಂತ ಫುಲ್ ಎಲ್ಲ ಆಲೋಚನೆಗಳು. ಈ ಆಲೋಚನೆ ಬರೋಂತ ಒಂದೊಂದು ಆಲೋಚನೆಗಳನ್ನ ಫೈಟ್ ಮಾಡೋಗಂತದೆ ಅಂದ್ರೆ ಮೇನ್ ಒಂದು ನಮ್ಗೆ ಅಂತಾರೆ ಫೈಟ್. ಅದರ ಅಂದ್ರೆ ಹಳೆ ಸೃಷ್ಟಿಗೆ ಒಳ್ಳೆ ಹೊಸ ಸೃಷ್ಟಿಗೆ ಇರೋಂತ ಫೈಟ್ ಎಲ್ಲಿ ಅಂತಂದ್ರೆ ನಮ್ಮ ಒಳಗಡೆ ಇದೆ ಒಂದು ಅಂತ ಹೋರಾಟ. ಅದರ ಅದೇ ಒಂದು ಹೇಳಿ ಹೆಂಗಿರ್ಬೇಕು ಅಂತ ಒಳ್ಳೆ ಸೈನಿಕ ಅಂತ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಒಂದು ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ. ನೋಡ್ರ ಏನ ಆರ್ಮಿ ಸೇರ್ಕೊಂಬಿಟ್ಟಂದ್ರೆ ಅಯ್ಯೋ ನಮ್ಮ ಅಮ್ಮ ಏನ್ ಮಾಡ್ತಾರೆ, ನಮ್ಮ ಅಪ್ಪ ಏನ್ ಮಾಡ್ತಾರೆ, ಮಕ್ಳು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ನ ಚಿಂತೆ ಮಾಡ್ಕೊಂಡು ಲೆಟರ್ ಬ್ರೇಕ್ ಹೋಯ್ತಾನ. ಅವೆಲ್ಲ ಆರ್ಮಿಲೆಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನ್ರಿ ಅವ್ರ ಪರ್ಸ್ ಇಂದ ಹಿಡಿದು ಎಲ್ಲ ಏನ್ ಮಾಡ್ಬಿಡ್ತಾರಲ್ಲ, ಎಲ್ಲ ಬಿಟ್ಟೋಗ್ಬೇಕು. ಅದರ ಒಂದ್ ಫೋಟೋ ಗೀಟ ಆಗ್ಲಿ, ಒಂದ್ ನಂಬರ್ ಆಗ್ಲಿ, ಏನ್ ಮಾಡಂಗಿಲ್ಲ, ಯಾವ್ದು ಇಟ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಅಪ್ಪಿ ತಪ್ಪಿ ಏನೋ ಒಂದು ಆ ಕಡೆ ಅಂತ ಎನಿಮೀಸ್ ಕೈಗೆ ಸಿಗಾಕೊಂಬಿಟ್ಟಂದ್ರೆ ಏನ್ ಮಾಡ್ತಾರೆ, ಅವ್ರಿಗೆ ಟಾರ್ಚರ್ ಕೊಟ್ಟು ಎಲ್ಲ ಸತ್ಯನ ಏನ್ ಮಾಡ್ತಾರೆ ಬಾಯಿಂದ ಇದ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅದನ್ನೆಲ್ಲ ಫಸ್ಟ್ ಏನ್ ಮಾಡ್ತಾರೆ ಇಟ್ಕೊಂಡ್ಬಿಡ್ತಾರೆ. ಅಂದ್ರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಫುಲ್ ಮೈಂಡ್ ಎಲ್ಲಿರ್ಬೇಕು, ಟೋಟಲ್ ಆಗಿ ಯುದ್ಧದ ಮೇಲೆ ಇರ್ಬೇಕು ಅಲ್ವರ. ಅವ್ನ್ ಮನೆಗಿದೆ ಅಂತಂದ್ಬಿಟ್ಟು ವ್ಯವಸ್ಥೆ ಇಟ್ಕೊಂಡ್ರೆ ಅದೇ ಥಿಂಗ್ ಅದೇ ಥಾಟ್ಸ್ ಅಲ್ಲಿ ಇತ್ತು ಅಂದ್ರೆ ಯುದ್ಧ ಆಗ್ತದ ಸರಿಯಾಗಿ ಅದೇ ತೊಗೊಡ್ಬೇಕು ಏನ್ರಿ ಅಂತ ಹೇಳ್ತಾರೆ. ಏನಂದ್ರೆ ಯುದ್ಧಕ್ಕೆ ಒಂದ್ಸರಿ ಹೇಳ್ಬಿಟ್ಟ ಅಂತಂದ್ರೆ ಅವ್ನ್ ಯಾವತ್ತೇ ಅವ್ನು ಥಿಂಕ್ ಮಾಡೋದು. ಆಯ್ತಾರ ನಾವು ಕ್ರಿಸ್ತನ್ಗೆ ಒಂದ್ಸರಿ ಅಂದ್ರೆ ಬಂದಿದ್ಮೇಲೆ ನೇಗಲ್ ಕೈ ಹಾಕಿದ್ಮೇಲೆ ತಿರ್ಗಿ ಮಾಡಕ್ ಹೋಗ್ಬಿಡ್ದು, ಹಿಂದೆ ಹಿಂದೆ ತಿರ್ಗಿ ನೋಡಕ್ ಹೋಗ್ಬಿಡ್ದು ಅಲ್ವರ. ಅದೇ ನೋಡಿ ಎಲಿಶಾ ಅದರ ಎಲಿಯಾ ಬಂದ್ಬಿಟ್ಟು ಎಲಿಶನ ಕರೀತಾರೆ. ಅವಾಗ ಎಲಿಶಾ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಾ, ಅವರು ಒಂದು ಅವ್ರ ಅಪ್ಪನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕರೆದಿದ ತಕ್ಷಣ ಇಮ್ಮಡಿಗೆ ಮಾಡೋದು ಗೊತ್ತಾ, ಅಲ್ಲಿ ಏನು ಹೊಲದಲ್ಲಿ ತಗೊಂಡೋಗಿ ಎತ್ತುನ ಇದ್ ಮಾಡ್ತಾ ಇದ್ರು ಅದನ್ನೇ ಕಡ್ದ್ಬಿಟ್ಟು ಐದಂತ ಸೌದೆಯಲ್ಲಿ ಏನ್ ಮಾಡ್ತಾರ ಅದನ್ನ ಯಜ್ಞ ಕೊಟ್ಬಿಟ್ಟು ಇಮ್ಮಡಿ ರೈಟ್ ಬಟನ್ ಓಡ್ತಾ ಇರ್ತಾರೆ. ಅಂದ್ರೆ ಅದೇ ಮೀನಿಂಗ್ ಇನ್ನೊಂದ್ ಸತಿ ಕೆಲಸ ಮಾಡಲ್ಲ ಅಂತ ಸುಟ್ಟೇನ್ ಮಾಡಕ್ಬಿಟ್ರು ಮಾಡಕ್ಬಿಟ್ಟು. ಅದೇ ತೊಗೊಡ್ಬೇಕಾದ್ರೆ ನಮ್ಗೆ ಸತಿ ಕರೆದ್ಮೇಲೆ ಇಷ್ಟ ದಿನ ಮಾಡ್ಬಾರ್ದಂತ ಏನ್ ಕೆಲಸ ಮಾಡ್ತಾ ಇದ್ರು ಅದನ್ನೇ ಮಾಡಕ್ಬಿಟ್ಟು ಕಂಟಿನ್ಯೂ ಮಾಡಕ್ ಹೋಗ್ಬಿಡ್ದು. ಇದೇ ಓವರ್ ಕಮಿಂಗ್ ಅಲ್ಲ. ಅದಕ್ಕೆ ಒಂದು ಕ್ರಿಸ್ತನ ಸೈನಿಕ ಅಂತರ ಇನ್ನೊಂದ್ ಸತಿ ಅದಕ್ಕೆ ಹಾಕೋಬಿಡ್ದು ಕೈ ಹಾಕೋದಿಕ್ಕೆ ಹೋಗ್ಬಾರ್ದು. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಲಿಮೆ ಹೇಳ್ತಿರೋಣ. ಈ ಹಿಂದೆ ಬಲಹೀನರು ಕ್ರಿಸ್ತನ ಕಾರಣವನ್ನು ಪರಿಗ್ರಹಿಸುತ್ತಿದ್ದು ತಮ್ಮ ಜೀವಾಂತ್ಯದವರೆಗೆ ರಕ್ತ ಸಾಕ್ಷಿಗಳಾಗುವವರೆಗೆ ಅದರಲ್ಲಿ ಭದ್ರವಾಗಿದ್ದು ಎಲ್ಲಾ ಕಷ್ಟ ಸಂಕಟಗಳನ್ನು ಸಹಿಸುತ್ತಿದ್ದರು. ಪ್ರಪಂಚದ ಅತ್ಯಂತ ಶಕ್ತಿಶಾಲಿಗಳು ಅವರಿಗೆ ಭೀತಿ ತೋರುತ್ತಿದ್ದ ಕಾಲದಲ್ಲಿ ನಿಜವಾಗಿತ್ತು. ನೋಡ್ರ ಏನಂತಾರೆ, ಎಂತ ಒಂದು ನಾವು ಡಾರ್ಕ್ ಏಜಸ್ ಅಲ್ಲಿ ಓದಿದ್ರಿ, 1260 ಇಯರ್ಸ್ ಡಾರ್ಕ್ ಏಜಸ್ ಅಲ್ಲಿ ಕ್ರಿಶ್ಚಿಯನ್ಸ್ ಗಳಿಗೆ ಯಾವ ತರ ಟಾರ್ಚರ್ ಕೊಟ್ಟಾರೆ ಅಂದ್ರೆ ಈ ನರ್ಕ ಅಂತ ಅಂದ್ಬಿಟ್ಟು ಪಿಕ್ಚರ್ ಆ ಇಮ್ಯಾಜಿನೇಷನೇ ತೆಗ್ದಿರೋದು ಎಲ್ಲಿ ಅಂತಂದ್ರೆ ಕ್ರಿಶ್ಚಿಯನ್ಸ್ ಕೊಟ್ಟಂತ ಟಾರ್ಚರ್. ಅಲ್ಲಿವರೆಗೂ ನರ್ಕದ ಕಾನ್ಸೆಪ್ಟ್ ಇಲ್ಲ ಲೋಕದಲ್ಲಿ, ಎಲ್ಲೂ ಇಲ್ಲ. ಈ ಕ್ರಿಶ್ಚಿಯನ್ಸ್ ಗಳಿಗೆ ಈ ರೋಮನ್ಸ್ ಹಿಂಸೆ ಕೊಟ್ಟಿ 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 ಏನ್ ಮಾಡ್ಬಿಟ್ರೆ ಅದನ್ನೆಲ್ಲ ಪಿಕ್ಚರ್ ಅಲ್ಲಿ ಹಾಕಿ 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 ಪೆಂಡಿಂಗ್ ನೋಡ್ಸ್ಬಿಟ್ಟು ಅಯ್ಯೋ ಇಲ್ಲಿ ನಡೀತಾ ಇದೆಲ್ಲ, ಇದೆಲ್ಲ ಸಾಂಪಲ್ಲು ನರ್ಕದ್ರೇನಾಗಿದೆ ಇದಕ್ಕಿಂತ ಜಾಸ್ತಿ ಇದೆ ಅಂತಂದ್ಬಿಟ್ಟು ಈ ವಿಧಿ ವಿಧವಾದಂತ ಟಾರ್ಚರ್ ಐಟಮ್ ಗಳನ್ನ ಕಂಡಿಡ್ದವ್ರೆ ಯಾರಂದ್ರೆ ಅವಾಗ ಅಂತ ಅಂದ್ರ ಇಮ್ಯಾಜಿನ್ ಮಾಡ್ರಿ ಇದನ್ನೆಲ್ಲ ಯಾರು ಫೇಸ್ ಮಾಡಿದ್ನ ಹೋಗ್ಬಿಟ್ರು ಅಂದ್ರೆ
ಕ್ರಿಶ್ಚಿಯನ್ಸ್ ಗಳು ಫೇಸ್ ಮಾಡ್ತಾರೆ. ಇದೇ ತರ ಬೇರೆ ಯಾವ್ದಾದ್ರು ಚರಿತ್ರೆಯಲ್ಲಿ, ಯಾವ್ದಾದ್ರು ಧರ್ಮದಲ್ಲಿ, ಅಥವಾ ಬೇರೆ ಯಾವುದೇ ಲೋಕತಂತ್ರ ಜನಗಳಲ್ಲಿ ಈ ತರ ಅನುಭವಿಸುವಂತ ರೆಕಾರ್ಡ್ ಏನಿಲ್ಲ, ಎಲ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಸಫರ್ ಮಾಡೋದಕ್ಕೆ ಯಾರ ಕೈಲಿ ಮಾತ್ರ ಸಾಧ್ಯವಾಯ್ತು ಅಂದ್ರೆ ಕ್ರಿಶ್ಚಿಯನ್ಸ್ ಕೈಲಿ ಮಾತ್ರ. ಅದರ ನೀರು ಹೆಂಗ್ ಮಾಡ್ತಾನೆ ಅಂದ್ರೆ ಆ ಕಾಲದಲ್ಲಿ ಏನ್ತಾರೆ ಈ ಒಂದು ರೋಮ್ನೇ ಸುಟ್ಟುಬಿಟ್ಟು ಇದನ್ನ ಸುಟ್ಟಾಕಿದ್ ಯಾರು ಅಂತ ಕ್ರಿಶ್ಚಿಯನ್ಸ್ ಅಂದ್ಬಿಟ್ಟು ಹೆಸರಿಟ್ಬಿಡ್ತಾನೆ. ಅದಕ್ಕೆ ಏನ್ ಮಾಡ್ತಾ ಅಂದ್ರೆ ಈ ಕ್ರಿಶ್ಚಿಯನ್ಸ್ ಗಳನ್ನ ಒಂದೊಂದು ಕಂಬು ಕಟ್ಬಿಟ್ಟು ಒಂದೊಂದು ದಿನ ಒಂದೊಂದು ಕ್ರಿಶ್ಚಿಯನ್ಸ್ ಕಂಬು ಕಟ್ಬಿಟ್ಟು ರಾತ್ರಿ ಬೆಂಕಿ ಬಿಟ್ಬಿಡುತ್ತೆ. ಬೆಳಿಗ್ಗೆವರೆಗೆ ನಮ್ಗೆ ಊರಿಲಿ ಸ್ಟ್ರಿಕ್ಟ್ ಇಡ್ತಾರ ಅದರ ಯೋಚನೆ ಮಾಡ್ರಿ ಅಂತಾನೆ. ಅದರ ಪಕ್ಕ ಮನೆ ಅಂತ ಕ್ರಿಶ್ಚಿಯನ್ಸ್ ಅದ ಸುಟ್ಟಾಕ್ಬಿಟ್ರೆ ಈ ಮನೆಯವರು ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ ರಾತ್ರಿ ಆತನ ಯಾರು ಗೊತ್ತಿಲ್ಲ ವೆಕೆಟ್ ಮಾಡ್ಬಿಡ್ತಾರೆ. ಆದ್ರೆ ಯಾರು ಏನ್ ಮಾಡಿಲ್ಲ ಆ ಕಾಲದಲ್ಲಿ ಯಾರು ಎಲ್ಲೂ ಹೋದ್ರ ಸತ್ಯಕ್ಕಾಗಿ ಮಾಡೋರೆ ನಿಂಚ್ಕೊಳೋರೆ. ಅದರ ಅದೇ ರೀತಿ ನೋಡ್ಬೇಕ್ರೆ ಏನಂತಾರೆ ಹಸಿದಾಗಿರೋಂತ ಸಿಂಹಕ್ಕೆ ಏನ್ ಮಾಡೋರು ಅಂತಾರೆ ಈ ಕ್ರಿಶ್ಚಿಯನ್ಸ್ ಬಲಿ ಕೊಟ್ಬಿಡೋರಂತೆ. ಅದ್ರ ಹಳೆ ಕಾಲದಲ್ಲಿ ಹೆಂಗಿದ್ರು ಅಂದ್ರೆ ಈ ಗ್ಲಾಡಿಯೇಟರ್ಸ್ ತರ ಇದ್ರು. ಗ್ಲಾಡಿಯೇಟರ್ಸ್ ಏನಂದ್ರೆ ಈ ಕೈದಿಗಳನ್ನ ಕರ್ಕೊಂಡ್ಬಿಡೋದು, ಅದ್ರಲ್ಲಿ ಯಾರು ತುಂಬಾ ಬಲಿಷ್ಠ ಆಗಿರ್ತಾರೋ ಅವ್ರಿಗೆ ಚೆನ್ನಾಗಿ ಏನ್ ಬಿಟ್ಟು ಊಟ ಹಾಕಿ ಸಾಕ್ಬಿಟ್ಟು ಯುದ್ಧ ಆಡೋದು. ಇಬ್ರು ಹೆಂಗ್ ಯುದ್ಧ ಆಡೋದು ಅಂದ್ರೆ ಮರಣದವರೆಗೂ ಯುದ್ಧ ಬಿಟ್ಬಿಡೋದು, ಒಂದ್ ದೊಡ್ಡ ಅರಿನ ಬಿಟ್ಬಿಟ್ಟು ಇಬ್ರು ಜಗಳಾಡೋದಂತೆ. ಹೆಂಗಿದ್ರೆ ಅವ್ನ್ ಏನ್ ಬೇಕೋ ಆಯ್ತಾ ಕೊಲ್ಲಿ ಕೊಟ್ಬಿಡೋದು, ಸಾಯವ್ರಿಗೆ ಏನ್ ಮಾಡೋಕೋ ಬಿಟ್ಟಾಡ್ಬೇಕು. ಯಾರೋ ಒಬ್ರೇ ಬದುಕೋದು, ಅದರ ಬದುಕಿರೋನ್ಗೆ ಮಾತ್ರ ಆಯ್ತಾ ಲೈಫ್, ಇನ್ನೊಬ್ರಿಗೆ ಅಂತ ಅವ್ನ್ ಮರಣ. ಈ ತರ ಒಂದ್ ಎಕ್ಸ್ಪೆರಿಮೆಂಟ್ ಯಾರಲ್ಲಿ ಮಾಡಕ್ ಶುರು ಮಾಡ್ಬಿಟ್ರು ಗೊತ್ತಾ, ಕ್ರಿಶ್ಚಿಯನ್ಸ್ ಅಲ್ಲಿ ಮಾಡಕ್ ಶುರು ಮಾಡಿರ್ತಾರೆ. ಆ ಗ್ಲಾಡಿಯೇಟರ್ ಗಳು ಅಷ್ಟೊಂದು ಶಕ್ತಿಶಾಲಿ ಆಗಿದ್ದು ಅವನು ಮರಣದ ಭಯದಿಂದ ಇನ್ನೊಬ್ಬನೇ ಮಾಡಕ್ಕೆ ಸಾಯಿಸೋದಕ್ಕೆ ಹೋಗ್ತಾ ಇತ್ತ. ಆದ್ರೆ ಅದೇ ತರ ಎಕ್ಸ್ಪೆರಿಮೆಂಟ್ ಕ್ರಿಶ್ಚಿಯನ್ಸ್ ಅಲ್ಲಿ ಮಾಡ್ಬೇಕ್ರೆ ಕ್ರಿಶ್ಚಿಯನ್ಸ್ ಏನು ಅಪೋಸ್ ಮಾಡಿದಿರಾ, ತಾಳ್ಮೆಯಿಂದ ದೇವ್ರಿಗೆ ಒಪ್ಪಿಸ್ಕೊಟ್ಟು ಹೆಂಗ್ ಗೊತ್ತಾ ಮಾಡಿದ್ರು, ಇದೆಲ್ಲ ಹಾಡಾಡಿ ಆ ಟೈಮಲ್ಲಿ ದೇವ್ರಿಗೆ ಒಪ್ಪಿಸ್ಕೊಡೋಕೆ ಸಹಾಯ ನೋಡ್ಬೇಕ್ರೆ ವರ್ಲ್ಡ್ ಪೀಪಲ್ ಗಳು ಅಷ್ಟು ಇದಂತ ವರ್ಲ್ಡ್ ಲೀಡರ್ಸ್ ಶಾಕ್ ಆಗ್ಬಿಟ್ರಂತೆ. ಏನಪ್ಪ ಈ ತರ ಎಲ್ಲ ಸಾಯ್ತಾರಲ್ಲ ಮಾಡಿದ್ರೆ ನೀರಾಮ್ ಬೊಂಬೆ ಹೇಳ್ತಾನೆ, ಅದೊಂದು ಪಿಕ್ಚರ್ ತೆಗೆದ್ರೆ ಈ ನೀರೋಗೆ ಈ ಕ್ರಿಶ್ಚಿಯನ್ಸ್ ಆಗ್ಬೇಕಾರೆ ಈ ಕ್ರಿಶ್ಚಿಯನ್ಸ್ ದೇವ್ರಿಗೆ ಹಾಡಾಡ ಕೇಳ್ಬಿಟ್ಟು ಅವ್ನಂತ ಉಚ್ಚಿಟ್ ಬಿಡೋದಂತೆ. ಅದರ ಅದೇ ಹೇಳ್ಬೇಕಾರೆ ಏನಂತಾರೆ ಅವನ್ಗೆ ಒಂಥರ ಮೆಂಟಲ್ ಡಿಪ್ರೆಸ್ ಆಗ್ಬಿಡೋದಂತೆ. ಏನಿಗೆ ನಾನು ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದೀನಿ, ಟಾರ್ಚರ್ ಕೊಡ್ತಾ ಇದ್ದೀನಿ, ಇವರು ಏನ್ ಮಾಡ್ತಾ ಇಲ್ಲ, ಇವರು ಸಮಾಧಾನವಾಗಿ ಸಂತೋಷವಾಗಿ ಸಾಯ್ತಾರಲ್ಲ ಅಂತ ಏನ್ಬಿಡ್ತಂತೆ. ಅದಕ್ಕೆ ವರ್ಲ್ಡ್ ಲೀಡರ್ಸ್ ಗಳು ಏನಂತಾರೆ ಆಶ್ಚರ್ಯ ಆಗಂತ ಸಿಚುವೇಶನ್ ಅಂತ. ಯಾಕಂದ್ರೆ ಇವರಲ್ಲಿ ಯಾರು ಒಂದು ಸಮಾಧಾನ ಇರ್ತಾರೆ, ದೇವರೊಂದು ಸಮಾಧಾನ, ಆ ಒಂದು ಕಷ್ಟದಷ್ಟು ಕೂಡ ದೇವ್ರೆ ಮಾಡ್ತಾರೆ, ನಡೆಸ್ಕೊಡ್ತಾರೆ ಅಂತ ಒಂದು ವಿಶ್ವಾಸ. ಅದರ ಆಮೇಲೆ ನೋಡಿ ಅಂತೀರಿ, ಹಿಂಸೆಯ ರೀತಿಯಲ್ಲಿ ಹೆಚ್ಚಾಗಿ ಬದಲಾಗಿದ್ದರೆ ಆ ವರ್ಗದವರಿಗೆ ಇದು ಈಗಲೂ ಸತ್ಯವಾಗಿದೆ. ನೋಡ್ರ ಆ ಹಿಂಸೆ ರೀತಿ ಏನಾಗಿದೆ ಇವಾಗ ಬದಲಾಗಿದ್ರು ಸರಿ, ಇವಾಗ ಅದು ಕೂಡ ಸತ್ಯನೇ. ಇವಾಗ ಅವಲ್ಲ ಅವಾಗೆಲ್ಲ ಹೆಂಗಿತ್ತು ಅಲ್ಲ ಫಿಸಿಕಲ್ ಟಾರ್ಚರ್ ಕಟ್ಟ ಏನ್ ಮಾಡೋರು, ಚರ್ಮ ಸುಳ್ಳು ಬಿಡೋರು, ಅಲ್ಲ ಊರ್ಗಿತ್ ಬಿಡೋರು, ಇಲ್ಲ ಕಲ್ಕಿತ್ ಹಾಕ್ಬಿಡೋರು, ಅದರ ಇಲ್ಲ ಕೈಕಲ್ ಕಟ್ ಮಾಡ್ಬಿಡೋರು, ಅಂದ್ರೆ ಬೆಂಕಿಗೆ ಹಾಕ್ಬಿಡೋರು, ಸುಟ್ಟಾಕ್ಬಿಡೋರು, ಇಷ್ಟೇ ಮಾಡ್ತಾ ಇದ್ರು. ಇವಾಗ ಹೆಂಗಿದೆ ಟಾರ್ಚರ್, ಇವಾಗೆಲ್ಲ ಮೆಂಟಲ್ ಟಾರ್ಚರ್. ಅದರ ಏನ್ ಮೆಂಟಲ್ ಟಾರ್ಚರ್ ಇಬ್ಬಬ್ಬಾ, ಅದರ ಬೆಳಿಗ್ಗೆ ಎದ್ದಾಗಿಲ್ಲ ಸಾಯಂಕಾಲ ಮಲಗೋ ತನಕ ಏನ್ರಿ ನೆಮ್ಮದಿನೇ ಇಲ್ಲ, ಎಲ್ಲೋದ್ರೂ ಏನ್ರಿ ಭಯಂಕರ ಪ್ರೆಷರ್. ವರ್ಲ್ಡ್ ಅಲ್ಲಿ ಕೂಡ ಏನಿದೆ, ಎಲ್ಲಾ ಫೀಲ್ಡ್ ಅಲ್ಲಿ ಇವಾಗ ಪ್ರೆಷರ್ ಕರೆಕ್ಟ್. ಯಾರಿಗೆ ಅಂತಾರೆ ಎಂತ ಬಿಸ್ನೆಸ್ ಮಾಡ್ಲಿ ಅಥವಾ ಎಂತ ಜನರಲ್ಲಿ ಕೆಲಸನೇ ಮಾಡ್ಲಿ ಎಂತ ಲೆವೆಲ್ ಇರ್ಲಿ ಎಲ್ಲರಿಗೂ ಏನಿದೆ ಇವಾಗ ಟೆನ್ಷನ್ ಪ್ರೆಷರ್ ಏನಾಗಿದೆ ಹಂಗಿದೆ ಅಲ್ವರ. ಆದ್ರೆ ದೇವ್ರ ಸಮಾಧಾನ ಏನಾಗಿದೆ ನಮ್ ಜೊತೆಗೆ ಇದೆ ಅಲ್ವರ. ಅವ್ನು ಎಂತ ಒಂದು ಟೆನ್ಷನ್ ಇದ್ರೆ ಸರ್ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಯಾವ್ದೋ ರೀತಿ ನಡೆಸ್ತಾರೆ ಅಂತಂದ್ಬಿಟ್ಟು ಏನಾಗಿದೆ ಅವ್ನ ಸಮಾಧಾನ ಯಾರಿಗಿದೆ ನಮಗಿದೆ. ಅದರ ಅದೇ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಸಮಾಧಾನ ಕೊಡ್ತೀನಿ ಲೋಕ ಕೊಡಂತ ಸಮಾಧಾನ ಅಲ್ವಾ. ಅಂದ್ರೆ ಲೋಕದಲ್ಲಿ ಹೆಂಗಿದೆ ಸಮಾಧಾನ, ಅದರ ಇಷ್ಟೊಂದೆಲ್ಲ ಬೆಳಿಗ್ಗೆ ಎಲ್ಲ ಕಷ್ಟ ಪಟ್ಬಿಟ್ಟು ಸಾಯಂಕಾಲ ಏನ್ ಮಾಡ್ತಾನ ಅವನ, ಸಾಯಂಕಾಲ ಏನ್ ಮಾಡ್ತಾನೆ ಒಂದ್ ಗುಂಡ ಹಾಕ್ಬಿಟ್ರೆ ಆಹಾ ಒಳ್ಳೆ ಇದೆ ಬಿಡ್ತಪ್ಪ ಮುದ್ದೋಯ್ತು ಅದರ ಇಲ್ಲ ಮನೆಗೆ ಹೋಗಿ ಮುದ್ದೆ ತಿನ್ಬಿಟ್ಟು ಏನಾಗುತ್ತದೆ ಮುದ್ದೆ ತಿನ್ ಚೆನ್ನಾಗಿ ಗೊಡ್ಕಾಕ್ಬಿಟ್ರೆ ಮುದ್ದೋಯ್ತು ಅಂದ್ಬಿಟ್ಟು. ಅದರ ನಮ್ಗೆ ಹೆಂಗಿದೆ ಕಷ್ಟದ ಕೂಡ ಅಂತೀನಿ ಏನೇ ಇರಲಿ ಟಕ್ಕತ್ತೆ ಎಲ್ಗೋಗ್ಬೋದು, ನಾವು 6 ಗಂಟೆ ಆಗಿದ್ದ ನಮ್ಗೆ ಎಲ್ಗೋಬೇಕು ಅನ್ಸುತ್ತೆ ಹೋಗೋಣ ಇಪ್ಪ ಕ್ಲಾಸ್ ಕೇಳ್ಬಿಟ್ಟು ಕರೆಕ್ಟ್ 7 ಗಂಟೆ 8 ಗಂಟೆ ಎಲ್ಲೋಗ್ಬೇಕು ಕ್ಲಾಸ್ ಹೋಗ್ಬೇಕು ಅಂದ್ರ ಕ್ಲಾಸ್ ಎಲ್ಲ ಕೇಳಿ ಮನೆಗೆ ಹೋಗಿ ಹೆಂಗಿರ್ತಾವ ಒಂಥರ ಅಂತ ನಮ್ಗೆ ಒಂದು ಬಲ ಅಂದ್ರೆ ಒಂದ್ ಶಕ್ತಿ ಒಂದ್ ಧೈರ್ಯ ಅಂದ್ರ ಅದೇ ತರ ಒಂದು ಏನ್ರಿ ಹಳೆ ಕಾಲದಲ್ಲಿ ಇತ್ತು. ಆದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ ಆ ಇರೋಂತ ಟಾರ್ಚರ್ ವಿಧ ಇದೆ ಗೊತ್ತಾ, ಅದೇನಾಗಿದೆ ಇವಾಗ ಇವಾಗ ಚೇಂಜ್ ಆಗಿದೆ ಅಷ್ಟೇ. ಅಂದ್ರೆ ಹಳೆ ಕಾಲದಲ್ಲಿ ಇತ್ತು ಫಿಸಿಕಲ್ ಟಾರ್ಚರ್, ಇವಾಗ ಏನ್ ಟಾರ್ಚರ್ ಮೆಂಟಲ್ ಟಾರ್ಚರ್. ನಮಗ್ ಮಾತ್ರ ನಂದ ವರ್ಲ್ಡ್ ಓವರ್ ಅಂದ ವರ್ಲ್ಡ್ ಓವರ್ ಟಾರ್ಚರ್ ಅಂದ್ರ ವರ್ಲ್ಡ್ ಓವರ್ ಅಲ್ಲಿ ಏನ್ರಿ ಇವನ್ ಅಮೆರಿಕಲ್ ಕೂಡ ಎಷ್ಟೆಷ್ಟು ಜನಗಳು ಬ್ರದರ್ಸ್ ಗಳು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದರು ಇವಾಗೆಲ್ಲ ಯಾವ ಕೆಲಸಕ್ಕೆ ಕೆಲಸ ಮಾಡ್ತಂದ್ರೆ ಅವ್ರಿಗೆ ಇದಂತ 50% ಸ್ಯಾಲರಿ ಕೆಲಸ ಮಾಡ್ತದಂತೆ. ಏನಕ್ಕೆ ಅಂದ್ರೆ ಎಲ್ಲಾ ಕಡೆ ಏನಾಗ್ಬಿಡಿದೆ ಇವಾಗ ಎಲ್ಲ ಕಡೆ ಟೆನ್ಷನ್ ಪ್ರೆಷರ್ ಅದರ ಕೆಲಸ ಸಿಕ್ಕದೆ ಏನಾಗ್ಬಿಡಿದೆ ಇವಾಗ ಕಷ್ಟ ಬಿಡುದು. ಯಾವ್ ಸಿಕ್ತ ಅದನ್ನ ಏನ್ ಮಾಡ್ತಾರೆ ಇರೋದಷ್ಟರಲ್ಲಿ ಏನೆಲ್ಲ ಕೊಡ್ತಾರೋ ಅದನ್ನ ಏನಂತ ಸಂತೋಷಕ್ಕೆ ಪ್ರಯತ್ನ ಮಾಡೋದು. ಅದ್ರ ಅದೇ ತಗೊಂಡ್ಬೇಕೇನ್ರಿ ಇವತ್ತು ಕೂಡ ಏನಾಗಿದೆ ಇಟ್ ಇಸ್ ಟ್ರೂ ಅಂತ ಹೇಳ್ತಾರೆ. ಯಾಕೆ ಆಮೇಲೆ ಓದಿ ನೋಡೋಣ, ಒಳ್ಳೆಯ ಸೈನಿಕರಂತೆ ಕಷ್ಟವನ್ನು ಸಹಿಸಿಕೊಳ್ಳುವುದು ಮತ್ತು ತಮ್ಮ ಸಹೋದರರುಗಳಿಗಾಗಿ ಪ್ರಾಣವನ್ನು ಅರ್ಪಿಸುವುದು ಇಂದಿಗೂ ಅಗತ್ಯವಾಗಿದೆ. ನೋಡ್ರ ಏನಾಗಿದೆ ಇವತ್ತು ಕೂಡ ಅಗತ್ಯವಾಗಿದೆ. ಆಮೇಲೆ
ಈ ಲೋಕದ ಬಲಹೀನ ಸಂಗತಿಗಳು ಹೌದು ದೇವರು ಆರಿಸಿಕೊಂಡ ನಿರ್ಲಕ್ಷಿತರು ಇನ್ನೂ ಸಹ ಈ ಲೋಕದ ಬುದ್ಧಿಶಾಲಿಗಳನ್ನು ಮತ್ತು ಶಕ್ತಿವಂತರನ್ನು ಗೊಂದಲಕ್ಕೀಡು ಮಾಡುತ್ತಿದ್ದಾರೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನಿಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ ಅಂತ ಲೇ ಡೌನ್ ಅವರ್ ಲೈವ್ಸ್ ಫಾರ್ ದ ಬ್ರದರ್ನ್ ಅಂತ ಅಂದ್ಬಿಟ್ಟು ಅಂಡ್ ದ ವೀಕ್ ಥಿಂಗ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ ಬರೋ ಲೋಕದಲ್ಲಿ ಭಾಳ ಅದೇ ಕಷ್ಟ ಆಗಿರ್ಬೇಕಾರೆ ಈ ತ್ಯಾಗ ಮಾಡ್ತೇನೆ ಏನು ಮಾಡ್ತಾರೆ ಹೇಳಿ ಅಯ್ಯೋ ಏನಪ್ಪ ನಿಮ್ಗೆ ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ ಅಲ್ವರ ಅದೇ ನೋಡ್ಬೇಕಾರೆ ಏನಂದ್ರೆ ಈ ಒಂದು ಲೋಕದಲ್ಲಿ ಕಷ್ಟ ಇದ್ರೆ ಸರಿ ಏನು ಮಾಡ್ತಾರೆ ದೇವ್ರ ಮಕ್ಕಳು ತ್ಯಾಗ ಮಾಡಕ್ ಬಿಡ್ತಾರೆ ಸ್ಯಾಕ್ರಿಫೈಸ್ ಮಾಡಕ್ ಬಿಡ್ತಾ ಗೊತ್ತಾ ಅದೇ ಅಂತಾರೆ ಅದು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರೆ ಇವಾಗೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಲೋಕದಲ್ಲಿ ಯಾವ ಥರ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದ್ರೆ ಸಂಡೇ ಸ್ಯಾಟರ್ಡೇ ರಜಾ ಇರ್ತಾರೆ ಅವಾಗ ಏನು ಮಾಡೋದು ರೋಡಲ್ಲಿ ಇರೋದು ಫುಟ್ಪಾತ್ ಕೆಲ ಪೇಂಟ್ ಹೊಡೋದು ಫುಟ್ಪಾತ್ ಕೆಲ ಪೇಂಟ್ ಹೊಡೋದಕ್ಕಿಂತ ಫುಟ್ಪಾತ್ ಅಲ್ಲಿ ಇರೋರಿಗೆ ಬೇ ಅಂತ ಸ್ವಲ್ಪ ಒಳ್ಳೇದಾಗ್ತದೆ ಒಳ್ಳೇದಾಗ್ತದ ಇಲ್ಲ ಏನ್ ಮಾಡೋದು ಆ ರೋಡಲ್ಲಿ ಗುಂಡಿ ಇತ್ತು ಅದಕ್ಕೆ ಪೇಂಟ್ ಹೊಡೋದು ಆ ರೋಡಲ್ಲಿ ಗುಂಡಿ ಇರೋದಕ್ಕೆ ಪೇಂಟ್ ಹೊಡೆಯೋ ಬದಲು ಸಿಮೆಂಟ್ ಹಾಕಿ ಮುಗಿಸ್ಬೋತಾನೆ ಇದೆಲ್ಲ ಮಾಡಕ್ ಹೋಗಲ್ಲ ಅದ್ ಮಾಡ್ಬಿಟ್ಟು ಅದನ್ನ ಫೋಟೋ ಇಟ್ಬಿಟ್ಟು ನ್ಯೂಸ್ ಪೇಪರ್ ಹಾಕೋದು ನೋಡ್ರಿ ಇದು ಗುಂಡಿ ಐತೆ ಅಂತ ಗುಂಡಿ ಐತೆ ಗೊತ್ತಂತ ಮುಗಿಸ್ಬೋದಲ್ಲ ನೋಡಿ ಹೆಂಗ್ರೆ ಇವ್ರು ಮಾಡಂತ ಸ್ಯಾಕ್ರಿಫೈಸ್ ಅಲ್ಲಿ ಹೆಂಗಿದೆ ಅವರು ಸ್ಯಾಕ್ರಿಫೈಸ್ ಈ ಸ್ಯಾಕ್ರಿಫೈಸ್ ಅಲ್ಲಿ ಹೆಂಗಿದೆ ಎಲ್ಲರಿಗೆ ಏನಂದ್ರೆ ಸೆಲ್ಫ್ ಸ್ಯಾಕ್ರಿಫೈಸ್ ಹೆಂಗಿದೆ ಅಂತಂದ್ರೆ ಸೆಲ್ಫ್ ಹೈಲೈಟಿಂಗ್ ಅಲ್ವರ ಅದೇ ಹೇಳ್ಬೇಕು ದೇವ್ರ ಮಕ್ಕಳಿಗೆ ಅಂತ ಆತರ ಇರಲ್ಲ ಏನಂದ್ರೆ ಕಷ್ಟದಲ್ಲಿ ಇವ್ರ ತರ ಸ್ಯಾಕ್ರಿಫೈಸ್ ಮಾಡಲ್ವಂತೆ ಅವರ ಅದಕ್ಕೆ ಹೇಳ್ಬೇಕು ಇವ್ರ ಸ್ಯಾಕ್ರಿಫೈಸ್ ಅಂತ ಟೋಟಲ್ ಡಿಫ್ರೆಂಟ್ ಅಲ್ವರ ನೋಡಿ ಅದು ಹೇಳ್ತಾರೆ ಇಂಥ ಇಂಥ ಲೋಕ ಜನಗಳ ಅವಮಾನ ಮಾಡೋದಕ್ಕೆ ದೇವರೇ ಮಾಡೋದಂತೆ ಕೇವಲ ಇಂಥ ಮಕ್ಕಳಿಗನ್ನ ಆರಿಸ್ಕೊಂಡಿರೋದು ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಮೇಲೆ ಶಕ್ತಿಯ ಆತ್ಮನು ಆತ್ಮನು ಮಾತ್ರವಲ್ಲ ಆದರೆ ಪ್ರೀತಿಯ ಆತ್ಮವೂ ಆಗಿದೆ ಎಂಬುದಾಗಿ ಅಪೋಸ್ತಲನ್ನು ಹೇಳುವವನಾಗಿದ್ದಾನೆ ನೋಡ್ರ ಹಂಗಾರೆ ಏನ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ನಮ್ಮಲ್ಲಿ ಅಂತ ದೇವರ ಪವಿತ್ರ ಆತ್ಮ ಏನಪ್ಪ ಬರೀ ಬಲ ಇದ್ರ ಆತ್ಮನ ಅಂದ್ರೆ ಇಲ್ಲ ನೆಕ್ಸ್ಟ್ ಅಂದ್ರೆ ಪ್ರೀತಿಯ ಆತ್ಮ ಕೂಡ ಅಂತ ಹೇಳ್ತಾರೆ ಹೆಂಗೆ ಅದು ಇಲ್ಲಿ ಹೇಳಲ್ಪಟ್ಟ ಪ್ರೀತಿಯು ಎಲ್ಲಾ ಮಾನವರಲ್ಲಿಯೂ ಮತ್ತು ನೀಚ ಸೃಷ್ಟಿಗಳಲ್ಲಿಯೂ ಕೆಲವೊಮ್ಮೆ ಹೆಚ್ಚಾದ ಸ್ವಾರ್ಥತೆಯೊಂದಿಗೆ ಇರಬಹುದಾದ ಪ್ರೀತಿ ಅಂತಲ್ಲ ಪ್ರೀತಿಯ ಪವಿತ್ರಾತ್ಮನನ್ನು ಅಂಗೀಕರಿಸಿಕೊಳ್ಳುವವರಲ್ಲಿ ಈ ಸ್ವಾಭಾವಿಕವಾದ ಪ್ರೀತಿಯು ತೀಕ್ಷ್ಣಗೊಳ್ಳುತ್ತದೆ ವ್ಯಾಪಕಗೊಳ್ಳುತ್ತದೆ ಹಾಗೂ ಆಳವಾಗಿ ಬಿಡುತ್ತದೆ ಮತ್ತು ಹೆಚ್ಚು ಹೆಚ್ಚಾಗಿ ತನ್ನ ಸ್ವಾರ್ಥ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುತ್ತದೆ ಇದು ಉದಾರವಾದ ಸ್ವಾರ್ಥ ತ್ಯಾಗ ಪ್ರೀತಿಯಾಗಿ ಬಿಡುತ್ತದೆ ಇದು ಸ್ವಾರ್ಥತೆಯ ಮೇಲೆ ಆತುಕೊಳ್ಳದೆ ನೈತಿಕತೆಯ ಸತ್ಯದ ಒಳ್ಳೆಯತನದ ತತ್ವಗಳ ಮೇಲೆ ಆತುಕೊಂಡು ದೇವರ ಮನೋಪ್ರವೃತ್ತಿಯುಳ್ಳ ಸಾಮಾನ್ಯವಾದ ಆತ್ಮನನ್ನು ಹೊಂದಿಕೊಳ್ಳುತ್ತದೆ ಈ ಪ್ರೀತಿಯ ಆತ್ಮವು ಸಂಪೂರ್ಣವಾದದ್ದು ಬರುವವರೆಗೆ ಮುಂದುವರಿಯಬೇಕು ಹೆಚ್ಚು ಹೆಚ್ಚಾಗಿ ಸಮೃದ್ಧಿಗೊಳ್ಳಬೇಕು ಅದು ಬಂದ ಮೇಲೆ ಅದಕ್ಕೆ ದಾರಿ ಬಿಟ್ಟು ಕೊಡಬೇಕು ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ಅದರ ಏನಂತಾರೆ ಇದು ಒಂದು ಪ್ರೀತಿಯ ಆತ್ಮ ಅಂತ ಹೇಳ್ತಾರೆ ಹಂಗಾದ್ರೆ ಹೇಳ್ಬೇಕು ಹೇಳ್ತಾರೆ ಅಂದ್ರೆ ನೋಡ್ತಾರೆ ಎಲ್ಲರಿಗೂ ಏನಾಗಿದೆ ಒಂದು ಪ್ರೀತಿ ಇದೆ ಇವನು ಪ್ರಾಣಿಗಳಿಗೂ ಪ್ರೀತಿ ಇದೆ ಆದ್ರೆ ದೇವ್ರ ಮಕ್ಕಳಿಂದ ಪ್ರೀತಿ ಹೆಂಗಿದೆ ಅಂದ್ರೆ ಏನಂದ್ರೆ ಈ ಇರಂತ ನ್ಯಾಚುರಲ್ ಲವ್ ಕಿಂತ ಇದೇನಾಗ್ಬೇಕಾಯ್ತಾ ಒಂದು ಲೆವೆಲ್ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ದಿನನಿತ್ಯ ಏನಾಗ್ಬೇಕು ಇದು ಇದು ಡೆವಲಪ್ ಆಗ್ಬೇಕು ಅಂತ ಹೇಳ್ತಾರೆ ಯಾವ ತರ ಡೆವಲಪ್ ಆಗ್ಬೇಕು ಅಂದ್ರೆ ಈ ಲೋಕದಲ್ಲಿ ಇರ್ಬೇಕು ಹೆಂಗಿರ್ತದೆ ಅಂದ್ರೆ ಒಂಥರ ಸೆಲ್ಫಿಶ್ ಲವ್ ಅಂದ್ರ ಯಾರಿಗೆ ಮಾತ್ರ ಪ್ರೀತಿ ಅಂದ್ರೆ ಅಯ್ಯೋ ನನ್ನಾಯ್ತು ನಮ್ ಸಂಸಾರ ಆಯ್ತಪ್ಪ ಯಾರೇ ಹೆಂಗಾರ ಹಾಳಾಗಲಿ ನಮ್ಗೇನಾಗಿದ್ ಬಿಡು ಅಂತಂದ್ಬಿಟ್ಟು ಅಂದ್ರ ಅಷ್ಟೇ ಅದರ ಎಲ್ಲಿ ಇನ್ನೊಬ್ರು ಒಂದ್ ಇಬ್ರು ಮೂರ್ ಜನ ಒಟ್ಟಿಗೆ ಇರ್ತಾರೆ ಎಲ್ಲಿವರೆಗೂ ಅಂದ್ರೆ ಮ್ಯೂಚುವಲ್ ಬೆನಿಫಿಟ್ ಇರೋರ್ಗು ಅದರ ಚೆನ್ನಾಗಿರೋರ್ಗು ಯಾವಾಗ ಕಷ್ಟ ಬಂದ್ಬಿಡ್ತ ಅವಾಗ ಏನ್ ಮಾಡ್ತಾರೆ ಆ ಕಡೆ ತಿರ್ಗದ ಏನ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅಂದ್ರ ಆದ್ರೆ ದೇವ್ರ ಮಕ್ಳಿಂದ ಪ್ರೀತಿ ಹಂಗಿರ್ಬಾರ್ದು ಹೆಂಗಿದ್ರೆ ವಿತೌಟ್ ಸೆಲ್ಫಿಶ್ನೆಸ್ ಅದರ ಆಮೇಲೆ ಈ ಶುಡ್ ಬಿಕಮ್ ಎ ಜನರಸ್ ಲವ್ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ಲವ್ ಅಂತ ಹೇಳ್ತಾ ಇದ್ರಲ್ಲ ಯಾರಿಗೋ ಒಂದು ಕಷ್ಟ ಬಂದ್ರೆ ಎಲ್ಲ ಒಟ್ಟಿಗೆ ಸೇರಿ ಅದನ್ನ ಹಂಚ್ಕೊಳಕ್ಕೆ ಚೆನ್ನಾಗಿರ್ಬೇಕು ಆ ಥರ ಒಂದು ಸ್ಯಾಕ್ರಿಫೈಸಿಂಗ್ ಲವ್ ಅದರ ಆಮೇಲೆ ಅಂತಾರೆ ಇಟ್ ಈಸ್ ನಾಟ್ ಬೇಸ್ಡ್ ಅಪಾನ್ ಸೆಲ್ಫಿಶ್ನೆಸ್ ಅದ ಒಂದು ಸ್ವಾರ್ಥತನದ ಒಂದು ಪ್ರೀತಿ ಅಲ್ದಿರ ಯಾವ ಥರ ಒಂದು ನೀತಿ ಸತ್ಯ ಅದರ ಒಳ್ಳೆತನದ ಮೇಲೆ ಏನಂತಾರೆ ಒಂದು ಏನಂತಾರೆ ಒಂದು ಆಧಾರಗೊಂಡಂತ ಒಂದು ಪ್ರೀತಿ ಯಾರದ ಅಂದ್ರೆ ದೇವ್ರ ಮಕ್ಕಳ ಪ್ರೀತಿ ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ 10 ವರ್ಸ್ ಓದಿ ಫಸ್ಟ್ ಕೊರಿಂಥಿಯನ್ಸ್ 13:10 ಸಂಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ನೋಡ್ರ ಇಲ್ಲಿ ಹೇಳ್ತಾರೆ ಯಾವ್ದ್ರ ಬಗ್ಗೆ ಅಂದ್ರೆ ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ ಡೀಲ್ ಮಾಡಿದೆ ಅದ್ರ ಬಗ್ಗೆ ಪ್ರೀತಿ ಬಗ್ಗೆ ಅದರ ಇವಾಗ ನಾವೇನೆಲ್ಲ ಪ್ರೀತಿ ನೋಡಿಸಲ್ಲ ಹೆಂಗಿದೆ ಇವೆಲ್ಲ ಟೋಟಲ್ ಆಗಿ ಎಲ್ಲ ಅಪೂರ್ಣವಾದದ್ದು ಅದರ ಅದರ ಬಗ್ಗೆ ಏನೇ ನಾವು ಪ್ರೀತಿ ನೋಡಿಸಕ್ ಹೋಗಲಿ ನಾವು ಪರ್ಫೆಕ್ಟ್ ಹಾರ್ಟ್ ಅಲ್ಲಿ ಸಂಪೂರ್ಣವಾಗಿ ಏನ್ ಮಾಡಕ್ ಹೋಗಲ್ಲ ನಾವು ಮಾಡೋಕ್ಕಾಗಲ್ಲ ಮಾಡೋಕ್ಕಂತ ಮನಸ್ಸಿದೆ
ಆದ್ರೆ ನಮ್ಮ ಬಲಹೀನತೆಗಳು ಏನ್ ಮಾಡಲ್ಲ ಅದನ್ನ ಅದನ್ನ ಅದು ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅದ್ರ ಅದೇ ಹೊಡ್ಬೇಕಾದ್ರೆ ನಮ್ಗೆ ಎಷ್ಟೊಂದು ಸರಿ ಅಂತಾರೆ, ಏನೆಲ್ಲ ಮಾಡಿದ್ ಸರಿ ಅನ್ಸರ್, ಅಯ್ಯೋ ಮಾಡಿದ್ ಸ್ಯಾಟಿಸ್ಫೈ ಆಗಿಲ್ವಲ್ಲ ಅದ್ರ. ಯಾಕೆ ಅಂದ್ರೆ ನಮ್ಮಲ್ಲಿರೋ ಇಂಪರ್ಫೆಕ್ಷನ್ ಅಲ್ವ. ಆದ್ರೆ ಇವಾಗ ಹೆಂಗಿರ್ತೀರಿ, ಏನೇ ಮಾಡಿದ್ರೆ ಹೆಂಗಿರ್ತಿರತ್ತೆ, ದರ್ಪಣದಲ್ಲಿ ನೋಡೋದು, ದರ್ಪಣದಲ್ಲಿ ಏನ್ ನೋಡೋದು ನಿಮ್ಮಿಗ ಒಂದು ಇಮೇಜ್ ಅದೇ ಅಂತ ಒಂದು ರಿಯಲ್ ಅಲ್ಲ, ಡೂಪ್ಲಿಕೇಟ್ ಅದು ಅಲ್ವರ. ಅರೆ ರಿಯಲ್ ಡೂಪ್ಲಿಕೇಟ್ ಹೆಂಗಿರ್ತಾರೆ, ನೀವು ಒರಿಜಿನಲ್ ಹೆಂಗಿರ್ಬೇಕು ಅದ್ರ ಅದೇ ಹೇಳ್ತಾರಲ್ಲ. ನೆಕ್ಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಮಗನಾಗಿರ್ಬೇಕಾದ್ರೆ ಮಗು ಆಗಿರ್ಬೇಕು ಹೆಂಗ್ ಮಾತಾಡ್ದೆ, ಮಗು ತರ ಬಾಲಕನಾಗಿರ್ಬೇಕು ಬಾಲಕ ತರ ಮಾತಾಡ್ದೆ, ಆಮೇಲೆ ಬೆಳಿಬೇಕಾದ್ರೆ ಏನ್ ಮಾಡ್ದೆ, ಬಿಟ್ಬಿಟ್ಟೆ ಅದ್ರ ಅದೇ ನೋಡ್ಬೇಕು. ಇವಾಗ ನಮ್ ಪ್ರೀತಿ ನೋಡ್ಸಲ್ಲ ಹೆಂಗ್ ನೋಡ್ತೀರಿ, ಎಳೆ ಮಕ್ಳ ತರ ಅಷ್ಟೇ ಅದ್ರ ಏನಂತಾರೆ, ನಮ್ಗೆ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ನೋಡ್ತೀರ, ಎಷ್ಟಾಗ್ತಾರೆ ಅಷ್ಟು ಕೆಪಾಸಿಟಿ. ಆದ್ರೆ ಒಂದ್ಸತಿ ಮೆಚುರಿಟಿಗೆ ಬಂದ್ಬಿಟ್ಟಾದ್ರೆ ಏನ್ರೀ ಕ್ರಿಸ್ತನ ಒಂದು ಒಂದು ಸ್ವರೂಪಕ್ಕೆ ಅದರ ಅದಂತರ ಆ ಮೆಚುರಿಟಿ ಫುಲ್ ಪರಿಪೂರ್ಣತೆಗೆ ಬಂದ್ಬಿಟ್ಟಾದ್ರೆ ನಾವ್ ಹೆಂಗಿರ್ತೀವಿ ಅಂದ್ರೆ ಮುಖಾಮುಖವಾಗಿ ನೋಡಿದಂತೆ ಅವ್ರ ಹೆಂಗಿರ್ತಾರೆ, ಫೇಸ್ ಟು ಫೇಸ್ ರಿಯಲ್ ಲವ್ ಏನ್ ಮಾಡ್ದ ಅವಾಗ ನಾವು ನೋಡಕ್ ಸಾಧ್ಯ ಅಲ್ಲ. ಎಷ್ಟೊಂದ್ ಸರಿ ಏನಾಗ್ತದೆ, ನಮ್ ಬ್ರದರ್ಸ್ ಗಳು ನಮ್ಗೆ ಮಾಡಂತ ಒಂದು ಎಷ್ಟೋ ಒಂದು ರೀತಿಯಲ್ಲಿ ಒಂದ್ ನೋಡ್ಸಂತ ಒಂದು ಪ್ರೀತಿ ನಾವ್ ಹೆಂಗಾಗ್ಬಿಡ್ತೀವಿ, ಅದೇ ನೋಡ್ಬಿಟ್ಟು ಏನ್ಬಿಡ್ತೀವಿ ನಾವು ಚೆನ್ನಾಗ್ಬಿಡ್ತೀವಿ, ಏನಪ್ಪ ಇಷ್ಟು ಪ್ರೀತಿ ಇದೆಲ್ಲ ಅದರ ಇದೇನ ಮೋಸ ಆಗ್ಬಿಟ್ಟ ಅಂತಂದ್ರೆ ಅದರ ಇನ್ ಒರಿಜಿನಲ್ ನಿಂಗಿರ್ಬೇಕು ಅಲ್ವರ. ಅದೇ ಹೇಳ್ತಾರಲ್ಲ, ಅದೇನಂದ್ರೆ ಈ ತರ ಒಂದು ಪ್ರೀತಿ ಯಾರಲ್ಲಿ ಇರೋದು, ದೇವ್ರ ಮಕ್ಕಳಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಅದರ ಓದಿದ್ದೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಮ್ಲೆ. ಅಪೋಸ್ತಲನು ಈ ವಾಕ್ಯ ಭಾಗದಲ್ಲಿ ಅದ್ಭುತವಾದ ರೀತಿಯಲ್ಲಿ ದೃಢವಾದ ಮನಸ್ಸಿನ ಆತ್ಮ ಎಂದು ರೂಪಿಸುವುದಕ್ಕಿಂತ ಹೆಚ್ಚಾದ ಪವಿತ್ರಾತ್ಮನ ಪ್ರಕಟಣೆ ಇರುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಕರ್ತನ ಜನರು ಸ್ವಾಭಾವಿಕವಾಗಿ ಲೋಕದ ಜನರಿಗಿಂತ ಹೆಚ್ಚು ದೃಢ ಮನಸ್ಕರಾಗಿರುವುದಿಲ್ಲ. ನಾವೀಗಾಗಲೇ ಕಂಡುಕೊಂಡಿರುವಂತೆ ಸುವಾರ್ತೆಯ ಧೋರಣೆ ಏನೆಂದರೆ ಶಕ್ತಿಯುಳ್ಳವರನ್ನು ದೃಢ ಮನಸ್ಕರನ್ನು ಪ್ರಭಾವಗೊಳಿಸುವುದಕ್ಕಿಂತ ತಮ್ಮ ನಿರ್ಬಲಾವಸ್ಥೆಯನ್ನು ಕೃಪೆಯ ಮತ್ತು ಮೇಲಿನಿಂದ ಶಕ್ತಿಯ ಅಗತ್ಯತೆಗಳನ್ನು ಗ್ರಹಿಸಿರುವ ಅಸಮರ್ಪಕರನ್ನು ಆಕರ್ಷಿಸುವುದು ಇತರರಿಗೆ ಹೋಲಿಸಿದರೆ ಇವರಲ್ಲಿ ಸ್ವಯಂ ಪ್ರೀತಿಯುಳ್ಳ ಹಾಗೂ ಸ್ವಯಂ ನೈತಿಕತೆಯುಳ್ಳ ಆತ್ಮ ಅಥವಾ ಮನಸ್ಸು ಇರುತ್ತದೆ. ಸದ್ಯಬೇಕೇನ್ ಹೇಳ್ತಾರೆ ಏನಂತಾರೆ, ನಮ್ಮಲ್ಲಿ ಪವಿತ್ರಾತ್ಮ ಇದೆ ಅಂತಂದ್ಬಿಟ್ಟು ನಾವು ಯಾವ ರೀತಿ ಅಧಿಕವಾಗಿ ಹೇಳ್ಕೊಬೋದು ಅಂದ್ರೆ, ದೃಢವಾಗಿ ಏನಂದ್ರೆ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇರೋದ್ರೆ ಏನಂತಾರೆ, ನಾವು ಕ್ಲೀನ್ ಆಗಿ ತಿಳ್ಕೊಬೋದು ನಮ್ಮಲ್ಲಿ ಏನಾಯ್ತಂತ ಒಂದು ವಿ ಆರ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಅಂತ ಹೇಳೋದಕ್ಕೆ ಇದು ಒನ್ ಆಫ್ ದ ಸೈನ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಇದು ಯಾರಿಗೆ ಮಾತ್ರ ದೇವರು ದಯಪಾಲಿಸ್ ನೋಡ್ಬೇಕಾದ್ರೆ ಮುಖ್ಯವಾಗಿ ಹೇಳ್ದಂಗೆ ಏನ್ರಿ, ಯಾರು ತುಂಬಾ ಏನಂತಾರೆ ಅವ್ನು ಇಂಪರ್ಫೆಕ್ಟ್ ಆಗಿರ್ತಾರೋ ಏನ್ರಿ, ಏನು ಇಲ್ಲದ ರೀತಿಯಲ್ಲಿ ಒಂದು ತಗ್ಗಿಸ್ಕೊಂಡಿರ್ತಾರೋ ಅವ್ರದ್ದೇನಾಗಿರ್ತಾವ ಒಂದು ಅಧಿಕವಾಗಿ ಏನಿರ್ತದೆ ಒಂದು ಪವಿತ್ರಾತ್ಮ ಇರ್ತಾರೆ ಅಂತ ಹೇಳ್ಬಿಡ್ತೀನಿ. ಅದನ್ನೊಂದು ಅವಾಗ ಹೋದಲ್ಲ ಅದೇ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಒಂದು ಸಿಮಿಲರ್ ರೀತಿಯಲ್ಲಿ ಅದು ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಹೇಳ್ಬೇಕಾದ್ರೆ ಇದು ಅಧಿಕವಾಗಿ ಈ ಲೋಕದಲ್ಲಿರೋಂಥ ಒಂದು ವ್ಯಕ್ತಿಗಳ ಜೊತೆಗೆ ಅಧಿಕವಾಗಿ ಇದು ಫಸ್ಟ್ ಆಫ್ ಆಲ್ ಇರೋದಿಲ್ಲ, ಅವ್ರಿಗೆ ಒಂದು ಇದಿಗೂ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಸೆಲ್ಫ್ ರೈಟರ್ಸ್ ಆಗಿರೋದ್ರಿಂದ ಆ ಒಂದು ಹೇಳ್ತಾರೆ ತನ್ನ ತಾನೇ ಸರಿ ಅಂತ ಅನ್ಸ್ಕೊಂಡಂಥ ಒಂದು ಮನೋಭಾವದಿರೋದ್ರಿಂದ ಅವ್ರೇ ಅಂತಾರೆ ಈ ಒಂದು ಕಂಡೀಷನ್ ಬರೋದಕ್ಕೇನಿಲ್ಲ, ಅದು ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಸರ್. ಆದರೆ ಸತ್ಯವು ಒಳ್ಳೆಯ ಹಾಗೂ ಪ್ರಾಮಾಣಿಕ ಮನಸ್ಕರಿಂದ ಅಂಗೀಕಾರವಾಗಿ ಅದರ ನ್ಯಾಯಯುತವಾದ ಫಲಗಳನ್ನು ತರುವಾಗ ಮತ್ತು ಕರ್ತನ ಜನರು ಆತನ ಪವಿತ್ರಾತ್ಮನಲ್ಲಿ ಪಾಲುಗಾರರಾಗುವಾಗ ಸ್ವಾಭಾವಿಕವಾಗಿ ಬಲವಾಗಿದ್ದರು ಬಲಹೀನರಾಗಿದ್ದರು ಅವರು ಆ ಮೂಲಕವಾಗಿ ದೃಢವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಳ್ಳುವರು. ಅವರ ನಿರ್ಣಯಗಳು ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತವೆ, ಹೆಚ್ಚು ಸತ್ಯವಾಗಿರುತ್ತವೆ, ಹೆಚ್ಚು ನಂಬಿಕೆಗೆ ಅರ್ಹವಾಗಿರುತ್ತದೆ. ಯಾಕಂದರೆ ಅವರ ಮನಸ್ಸಿನ ಮುಂದೆ ಎಲ್ಲದಕ್ಕಿಂತ ಮೊದಲು ಅವರು ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ಬಗ್ಗೆ ಕರ್ತನ ಮಾತುಗಳ ಸ್ಪಷ್ಟವಾದ ಮಾರ್ಗದರ್ಶನ ಹೊಂದಿರುತ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಸತ್ಯಕ್ಕೆ ಬರಕ್ ಮುಂಚೆ ನಾವು ಕೂಡ ಹಿಂಗೆ ಇರ್ತೀರಿ, ಆದ್ರೆ ಸತ್ಯಕ್ಕೆ ಬಂದ್ಮೇಲೆ ನಮ್ ಏನಾಗಿರ್ತದೆ ಅಂದ್ರೆ ಏನಂತಾರೆ ಈ ಲೋಕದಲ್ಲಿ ಇರೋ ತರ ಒಂದು ಮೈಂಡ್ ನಮ್ಗೆ ಇಲ್ದಿರ ಏನಂತರ ಒಂದು 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 ಕ್ಲಿಯರ್ ಮೈಂಡ್ ಇರ್ತಂತೆ, ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇರ್ತಂತೆ. ಹೆಂಗೆ ಅಂತಂದ್ರೆ ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ಡೈರೆಕ್ಷನ್ಸ್ ಆಫ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ತಗೊಂಡಂತ ಒಂದೊಂದು ನಿರ್ಧಾರಗಳು ಹೆಂಗಿರ್ತದೆ ಅಂದ್ರೆ ಸ್ಕ್ರಿಪ್ಚರ್ಸ್ ಬೇಸ್ ಮೇಲೆ ಇರೋದ್ರಿಂದ ನಮ್ಮ ಒಂದು ಮೈಂಡ್ ಹೆಂಗಿರ್ತಂತೆ ಅಂದ್ರೆ ಒಂದು ಅಂದ್ರೆ ವಾಕ್ಯದ ಒಂದು ಆಧಾರದ ಮೇಲೆ ಇರ್ತಾರೆ ಅಂತ ಹೇಳ್ತಾರೆ. ನೋಡ್ಬೇಕ್ರೆ ಆ ತೆಳಿಂದ ಬುದ್ಧಿಯುಳ್ಳ ಆವಿ ಅಂತಂದ್ಬಿಟ್ಟು ನಮ್ಗೆ ಬರೋದು ಹೆಂಗೆ ಅಂತಂದ್ರೆ ನಾವು ಯಾವಾಗ ವಾಕ್ಯದ ಪ್ರಕಾರ ನಿರ್ಧಾರಗಳು ತಗೊಂತೀರ ಅವಾಗ ಏನಾಗೋದು ನಮ್ಗೆ ಒಂದು ಮನೋಭಾವ ಬರೆಯೋದು ಅಂತ ಹೇಳ್ತಾರೆ. ಅದ್ರ ಅದೇ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಎಕ್ಸ್ಪ್ಲಿಟ್ ಡೈರೆಕ್ಷನ್ಸ್ ಆಫ್ ದ ಲಾರ್ಡ್ಸ್ ವರ್ಡ್ ಇನ್ ರೆಸ್ಪೆಕ್ಟ್ ಟು ವಾಟ್ ದೇ ಶುಡ್ ಡೂ ಅಂಡ್ ವಾಟ್ ದೇ ಶುಡ್ ನಾಟ್ ಡೂ, ಡೈರೆಕ್ಷನ್ಸ್ ವಿಚ್ ಕವರ್ ಆಲ್ಮೋಸ್ಟ್ ಎವ್ರಿ ಫ್ಯೂಚರ್ ಅಂಡ್ ಏಮ್ ಆಫ್ ಲೈಫ್ ಅಂತ ಹೇಳ್ತಾರೆ. ಅದರ ನಮ್ಮ ಜೀವನದಲ್ಲಿ ಅಂತ ಒಂದೊಂದು ಇದನ್ನು ಕೂಡ ನಿರ್ಧಾರ ತಗೊಳ್ಬೇಕು. ಯಾವ ಅದ್ರ ಮೇಲೆ ತಗೊಳ್ಬೇಕು, ದೇವರು ಹಾಕಿದ ಮೇಲೆ ಒಂದು ಇದ್ರ ಮೇಲೆ ತಗೊಂಡಾಗ ಏನಾಗ್ತಾರೆ ಈ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ನಮ್ಗೆ ಏನಾಗಿರ್ತಾರೆ
ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಲೋಕದಲ್ಲಿ ತಗೊಳ್ಳೋ ಜನಗಳು ತಗೊಂತ ಡಿಸಿಷನ್ಸ್ಗೋ ದೇವ್ರ ಮಕ್ಳು ತಗೊಂತ ಡಿಸಿಷನ್ಸ್ ಕೇಳಿರ್ತಾರೆ, ವ್ಯತ್ಯಾಸ ಇರ್ತಾರೆ. ಯಾಕಂದ್ರೆ ಇವ್ರು ತಗೊಳ್ಳೋ ಡಿಸಿಷನ್ಸ್ ಎಲ್ಲ ಹೆಂಗಿರ್ತಾರೆ, ದೇವ್ರ ವಾಕ್ಯದ ಆಧಾರದ ಇರ್ತಾರೆ ಅಲ್ವರ. ಆಮೇಲೆ ನೋಡಿ ಇಷ್ಟ ನೆಕ್ಸ್ಟ್. ಈ ಮಾರ್ಗದರ್ಶನವು ಜೀವನದ ಗುರಿಯ ಬಹುಮಟ್ಟಿನ ಎಲ್ಲಾ ಲಕ್ಷಣಗಳನ್ನು ಹೊಂದಿರುತ್ತವೆ. ಕರ್ತನನ್ನು ತಮ್ಮ ಬೋಧಕನು ಶಿಕ್ಷಕನು ಎಂದು ಒಪ್ಪಿಕೊಂಡಿರುವವರು, ತಮ್ಮ ತಂದೆಯ ಜೊತೆಗೆ ವಿಧೇಯರಾಗುವ ಆತನ ವಿಧೇಯತೆಯ ಆತ್ಮನನ್ನು ಉಳ್ಳವರು, ದೃಢವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಂಡಿರುತ್ತಾರೆ. ಯಾಕಂದರೆ ಅವರು ತಮ್ಮ ಸ್ವಂತ ತಿಳುವಳಿಕೆಗಳ ಪ್ರಕಾರ ಸ್ವಯಂ ನಿರ್ಣಯಗಳನ್ನು ಮಾತ್ರವೇ ನಂಬುವರಲ್ಲ. ಜೀವನದ ದೈವಘಟಿತ ಬದಲಾವಣೆಗಳಲ್ಲಿ ಆದರೆ ಅವರು ಅತಿಮಾನುಷ ವಿವೇಕದ ಮಾರ್ಗದರ್ಶನವಿಲ್ಲದವರಂತೆ ಸಂಕಷ್ಟಗಳ ಪಾಶಕ್ಕೆ ಸಿಲುಕಿಕೊಳ್ಳದೆ ಆತನ ಮಾರ್ಗದರ್ಶನಕ್ಕೆ ವಿಧೇಯರಾಗಿ ಸಂರಕ್ಷಿಸಲ್ಪಟ್ಟಿರುತ್ತಾರೆ. ಅದೇ ನೋಡ್ಬೇಕಂದ್ರೆ ಅಂತಾರೆ ಲೌಕಿಕ ತರ ಏನಾಗಲ್ಲ, ಈ ಒಂದು ಬರುವಂತ ಕಷ್ಟ ಸಂಕಟಗಳಲ್ಲಿ ಅಂತಾರೆ ಸಿಕ್ಕೊಂಡು ಏನಾಗಲ್ಲ, ಅವರು ನಾಶ ಆಗೋದಿಲ್ಲ. ಆದ್ರೆ ಇದನ್ನ ಏನ್ ಮಾಡ್ತಾರೆ ದೇವ್ರವ್ಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಮಾಡ್ತಾರೆ ಅವ್ರಿಗೆ, ಅವ್ರಿಗೆ ಸ್ಥಿರವಾಗಿ ಅವ್ನು ನಿಲ್ಸ್ತಾರೆ ಅಂತಂದ್ಬಿಟ್ಟು ಈ ಒಂದು ಕಾರಣದಿಂದ ದೇವ್ರೇನ್ ಮಾಡೋದಂಗೆ ಅಂತಾರೆ, ಒಂದು ಪ್ರಾಪರ್ ಜಜ್ಮೆಂಟ್ ತೊಗೊಳಕ್ಕೆ ಏನ್ ಮಾಡಂತೆ ಒಂದು ಪವಿತ್ರಾತ್ಮ ಕೊಟ್ಟಿರೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕ್ರೆ ಇವತ್ತು ನೋಡಿದಂತ ಪಾಠದಲ್ಲಿ ಅಂತಂದ್ರೆ ದೇವ್ರು ನಮ್ಗೆ ಕೊಡಂತ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಹೆಂಗ್ ಬರ್ತದೆ ಅಂತಂದ್ರೆ, ನಾವು ಅಂದ್ರೆ ನಮ್ಗೆ ದೇವ್ರು ಕೊಟ್ಟಂತ ಒಂದು ವಾಕ್ಯದ ಮೇಲೆ ನಾವು ತೊಗೊಂಡಂತ ಒಂದು ಜಜ್ಮೆಂಟ್ ಮೇಲೆ ಆಗ್ತಾರೆ ಇದು ಒಂದು ಡಿಸೈಡ್ ಆಗ್ತಾರೆ. ಅಂದ್ರೆ ಹಂಗಾರೆ ಏನಂದ್ರೆ ಒಂದು ಒಳ್ಳೆ ಒಂದು ನಿರ್ಧಾರ ತೊಗೊಳಂತ ಒಂದು ಮೈಂಡ್ ನಮ್ಗೆ ಎಲ್ಲಿಂದ ಬರ್ತದೆ ಅಂದ್ರೆ ಬೇಸ್ಡ್ ಅಪ್ ಆನ್ ದ ಸ್ಕ್ರಿಪ್ಚರ್ಸ್. ಅಂದ್ರೆ ನಮ್ಗೆ ವಾಕ್ಯದ ಪ್ರಕಾರ ಎಲ್ಲ ಒಂದು ನಿರ್ಧಾರ ತಗೊಂಡಾಗ ನಮ್ಮ ಒಂದು ಡಿಸಿಷನ್ ಹೆಂಗಿರ್ತದೆ ಒಂದು ಕರೆಕ್ಟ್ ಆಗಿರ್ತಾರೆ. ಅವಾಗ ಏನಾಗಿರೋದ್ರೆ ಈ ಒಂದು ಆ ಒಂದು ಡಿಸಿಷನ್ ತಗೊಂತಿರಲ್ಲ ಅದ್ರ ಮೇಲೆ ಏನ್ ಡಿಪೆಂಡ್ ಆಗ್ತದೆ ನಮ್ಗೆ ಯಾವ ತರ ಒಂದು ಮನಸ್ಸಿದೆ ಅಂತ ಏನ್ ಮಾಡ್ತಾರೆ ಒಂದು ಡಿಪೆಂಡ್ ಆಗ್ತದೆ. ಅದ್ರ ಅದಕ್ಕೆ ನಾವೇನ್ ಮಾಡೋಣ ಈ ವಾರ ನಾವ್ ಇಲ್ಲಿ ನಿಲ್ಸ್ಬಿಡೋಣ, ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಅವನ್ನ ನಾವನ್ನ ಕಂಟಿನ್ಯೂ ಮಾಡೋಣ ಅವರ. ಸೊ ಯಾರಿಗಾನ ಡೌಟ್ಸ್ ಏನಿದೆಯಾ, ಡೌಟ್ಸು ಸಜೆಷನ್ಸು ವ್ಯೂಸು ಕ್ವಶನ್ಸು ಏನೋ ಇದೆಯಾ? ಸರಿ, ಮುಂದಿನ ವಾರ ನಾವೇನ್ ಮಾಡೋಣ ನಾವನ್ನ ಕಂಟಿನ್ಯೂ ಮಾಡೋಣ ಏನಾ.